ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕ ರುಚಿರೇ ಪುಂಡರೀಕೇ ನಿಷಣ್ಣಃ ಅಮಲಾನ ಶ್ರೀರಮೃತ ವಿಷದೈರಂಶ ವಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶ. ನಮಸ್ತೆ ಪ್ರಾಣೇಶ ವ್ರಣತ ವಿಭವಾಯಾವನಿ ಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶ ವಂದೇ ಭವಜ್ಞಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿಪರ್ವದ 154ನೆಯ ಪ್ರವಚನವಿದು. ವಿಶೇಷವಾಗಿ ಕೆಲವು ದೃಷ್ಟಾಂತಗಳಿಂದ ಕೆಟ್ಟವರನ್ನು ಸೇವಕರನ್ನಾಗಿಸಬೇಡ ಅಂತ ಹೇಳಿದ ಭೀಷ್ಮ, ಒಳ್ಳೆಯ ಭೃತ್ಯರ, ಒಳ್ಳೆಯ ಮಂತ್ರಿಗಳ, ಒಳ್ಳೆಯ ರಾಜನ ಅನೇಕ ಗುಣಲಕ್ಷಣಗಳನ್ನು ತಿಳಿಸ್ತಾ ಒಳ್ಳೆಯವರನ್ನೇ ಆಯ್ಕೆ ಮಾಡಿಕೊಂಡು ಅವರ ಮಂತ್ರಿತನದಲ್ಲಿ ರಾಜ್ಯಭಾರ ಮಾಡ್ತಾ ಪ್ರಜಾಕ್ಷೇಮವನ್ನು ನಡೆಸಬೇಕು ಅಂತ ಭೀಷ್ಮ. ಮತ್ತೊಂದಿಷ್ಟು ಪ್ರಕಾರಗಳಲ್ಲಿ ರಾಜಧರ್ಮವನ್ನು ಹೇಳುತ್ತಾ, ಸ್ವಜಾತಿ ಗುಣ ಸಂಪನ್ನ ಸ್ವೇಷು ಧರ್ಮೇಶು ಅವಸ್ಥಿತ ಪ್ರಕರ್ತವ್ಯ ಅಮಾತ್ಯಾಸ್ತು. ಮಂತ್ರಿಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ವಿಶೇಷವಾದಂತಹ ಏನೊಂದು ಪರಿಶ್ರಮ ಇದೆ, ಹುಟ್ಟು ಇದೆ, ಅದಕ್ಕನುಗುಣವಾಗಿ ಅವರವರ ಧರ್ಮಗಳಲ್ಲಿ ನೆಲೆಗೊಂಡಿರುವವರನ್ನೇ ಮುಖ್ಯವಾಗಿ ತನಗೆ ಬೇಕಾದ ಹುದ್ದೆಗಳಲ್ಲಿ ರಾಜ ನಿಯಮಿಸಬೇಕು. ನಾಸ್ತಾನೆ ಪ್ರಕ್ರಿಯಾಕ್ಷ, ಅಯೋಗ್ಯರವಾದಂತಹ ಅಧಿಕಾರಗಳನ್ನು ಕೊಡಲಿಕ್ಕಿಲ್ಲ. ಯಾರಿಗೆ ಯಾವುದು ಯೋಗ್ಯವಾಗಿದೆಯೋ, ಯಾವ ಜಾತಿಯಲ್ಲಿ ಎಲ್ಲಿ ಬಂದಿದ್ದಾನೋ, ಯಾವ ಧರ್ಮವನ್ನು ನಡೆಸಿಕೊಡ್ತಾನೋ, ಅಂತಹ ಕ್ರಿಯೆಗಳನ್ನು ಮಾತ್ರ ಅವನಿಗೆ ಕೊಡಬೇಕು. ಅದು ಬಿಟ್ಟು ಬೇರೆ ಕೆಲಸಗಳನ್ನು ಕೊಡಬಾರದು ಎನ್ನುವುದನ್ನು ಸ್ಪಷ್ಟಪಡಿಸ್ತಾನೆ ಭೀಷ್ಮ. ಅನುರೂಪಾಣಿ ಕರ್ಮಾಣಿ ಭೃತ್ಯೇಭ್ಯಃ ಯಃ ಪ್ರಯಚ್ಛತಿ ಸ ಭೃತ್ಯ ಗುಣ ಸಂಪನ್ನಂ ರಾಜಾ ಫಲ ಉಪಾಶ್ನತಿ. ಅನುರೂಪಾಣಿ ಕರ್ಮ, ಅವರು ಯೋಗ್ಯವಾದ ಕರ್ಮಗಳನ್ನು ತನ್ನ ಸೇವಕರಿಗೆ ಕೊಡುವ ಮೂಲಕ ಸೇವಕರಲ್ಲಿ ಇರತಕ್ಕಂಥ ಏನೊಂದು ಸರ್ವೀಸ್ ಇದೆ, ಸೇವೆ ಇದೆ, ಅದು ರಾಜನಿಗೆ ಅನುಕೂಲಕರವಾಗಿ ಕೆಲಸ ಮಾಡ್ತದೆ, ವರ್ಕ್ ಆಗ್ತದೆ, ಫಲ ಸಿಗ್ತದೆ. ಇಲ್ಲದಿದ್ರೆ ಅವರವರಿಗೆ ಸಂಬಂಧಪಟ್ಟಂತಹ ಕೆಲಸವನ್ನು, ಅವರಿಗೆ ಯೋಗ್ಯವಾದ ಕೆಲಸವನ್ನು ಕೊಡದೆ ಬೇರೆ ಕೊಟ್ಟರೆ ರಾಜನಿಗೆ ಪೂರ್ಣವಾದಂತಹ ಅವರ ಶಕ್ತಿ ಸೇವೆ ಲಭ್ಯ ಆಗುವುದಿಲ್ಲ. ಆದ್ದರಿಂದ ಆಯಾ ಸೇವಕನಿಗೆ ಸರಿಕಟ್ಟಾದ ಕೆಲಸಗಳನ್ನು ಕೊಡುವ ಮೂಲಕ ರಾಜ ಅವನಿಂದ ಪೂರ್ಣ ಪ್ರಮಾಣದ ಕೆಲಸವನ್ನು ಪಡಿತಾನೆ. ಈ ಒಂದು ತೋಟ ಉಳ್ಳ ಮನೆ ಅಂದಾಗ ಅದರ ಜೊತೆಯಲ್ಲಿ ಅವನಿಗೆ ದನ ಇದೆ, ಮತ್ತಿತರ ಸಣ್ಣ ಪುಟ್ಟ ಮಕ್ಕಳನ್ನು ನೋಡಿಕೊಳ್ಳುವ, ಶಿಕ್ಷಣವನ್ನು ಕೊಡುವ ಕ್ರಮ, ಅಡುಗೆ ಇವೆಲ್ಲ ಇದೆ ಅಂದಾಗ ಒಂದು 4-5 ಜನರನ್ನು ನಿಯಮಿಸಿಕೊಂಡಿದ್ದಾನೆ ಕೆಲಸದಲ್ಲಿ. ಏನಾಗಿದೆ ಕೇಳಿದರೆ ತೋಟದ ಕೆಲಸಗಳು ಮುಗಿದಿವೆ, ಹಾಗಾಗಿ ತೋಟದ ವ್ಯಕ್ತಿಯನ್ನು ದನದ ಸೇವೆಯಲ್ಲಿ ಹಾಕಿಬಿಟ್ಟಿದ್ದಾನೆ. ಇವ ಅವನಿಗೆ ಅದು ಬರುವುದೇ ಇಲ್ಲ, ಅವನದರ ಮೇಲೆ ಆಸ್ತಿಯನ್ನು ಪಡೆಯುವುದಿಲ್ಲ. ಇದರಿಂದ ಎಷ್ಟೆಲ್ಲ ಮಟ್ಟಿನಲ್ಲಿ ಆತ ದನದ ಉಪಯೋಗ ಪಡೀಲಿಕ್ಕಾಗ್ತಾನೋ ಅದನ್ನು ಪಡೆಯುವುದಿಲ್ಲ ಮಾಲೀಕ. ಅಷ್ಟೇ ಅಲ್ಲದೆ ಇವನಿಗೆ ಬೇಕಾದ ಕೆಲಸ ಇಲ್ಲದೆ ಧರ್ಮಕ್ಕೆ ಸಂಬಳ ಪಡೆದಾಗಿ ಇರ್ತಾನೆ ಅಂಗಳದವ. ಹೀಗಾಗಿ ಅವರವರ ಕೆಲಸಕ್ಕೆ ಅವರವರನ್ನೇ ತೊಡಗಿಸುವೆ, ಆಗ ಅವರಲ್ಲಿ ಅದರಲ್ಲಿ ಇರತಕ್ಕಂತಹ ಪೂರ್ಣ ಪ್ರಮಾಣದ ಸೇವೆಯ ಲಾಭ ಇವನಿಗಾಗ್ತದೆ. ಇಲ್ಲಾದರೆ ಸರ್ವೀಸು ನಿಲ್ತದೆ, ವ್ಯಕ್ತಿಯ ಸಂಬಳವೂ ವೇಸ್ಟ್ ಆಗ್ತದೆ. ಇದನ್ನು ಗಮನಿಸಬೇಕು ಅಂತ ರಾಜ ಹೇಳುತ್ತಾನೆ. ತುಂಬಾ
ರಾಜನಿಗೆ ಭೀಷ್ಮ ಹೇಳುತ್ತಾನೆ ವಿಶೇಷವಾಗಿ, ಕರ್ಮಸ್ಸು ಈಗ ಅನುರೂಪೇಶು ನ್ಯಸ್ಯಾಹ ಭೃತ್ಯಾಹ ಯಥಾವಿಧಿ. ಕರ್ಮಕ್ಕನುಗುಣವಾಗಿ ಭೃತ್ಯರು, ಒಂದು 10 ಜನರು ಮಾಡುವ ಕೆಲಸಕ್ಕೆ 10 ಜನರನ್ನು ನೇಮಿಸಬೇಕು ಹೊರತು ಹೆಚ್ಚು ಅಲ್ಲ ಕಮ್ಮಿಯೂ ಅಲ್ಲ, ಇಲ್ಲಾದ್ರೆ ಸೋಲ್ತಾನೆ ರಾಜ. ಹಾಗೆ ಕರ್ಮಕ್ಕನುಗುಣವಾಗಿ ಭೃತ್ಯರನ್ನು ಉಪಯೋಗಿಸಬೇಕು, ಆಯಾ ಕರ್ಮಕ್ಕನುಗುಣವಾಗಿ ಕೆಲಸದವರನ್ನು ಹಾಕಬೇಕು. ಅದಕ್ಕನುಗುಣವಾಗಿ ಪ್ರತಿಲೋಮನ್ನ ಭೃತ್ಯ ಅಷ್ಟೇ ಸ್ಥಾಪ್ಯ, ವ್ಯತ್ಯಾಸವಾಗಿ ಹಾಕಬಾರದು. ಹೆಚ್ಚು ಕೆಲಸ ಇರುವಲ್ಲಿ ಕಮ್ಮಿ ಜನರನ್ನಾಗಲಿ, ಕಮ್ಮಿ ಕೆಲಸ ಇರುವಲ್ಲಿ ಹೆಚ್ಚು ಜನರನ್ನಾಗಲಿ ಹಾಕುವ ಮೂಲಕ ಅವರು ಸುಮಾರಿಗಳಾಗ್ತಾರೆ, ಕೆಲಸ ಬಹಳ ಆಗ್ತದೆ. ಸಂಬಂಧ ಪಡೆದ ಕೆಲಸದಲ್ಲಿ ಸಂಬಂಧ ಪಡೆದವನನ್ನ ಹಾಕುವ ಮೂಲಕವೂ ಕೆಲಸ ಹಾಳಾಗ್ತದೆ. ಅದರಿಂದ ವಿರೋಧವಾಗಿ ವಿಪರೀತವಾಗಿ ಮಾಡಬಾರದು. ಕರ್ಮದ ಫಲವನ್ನು ಬಯಸುವ ರಾಜ ಅಂತ ಆಗಿದ್ರೆ ಅಂದ್ರೆ ಕರ್ಮ ಫಲೇಷಿಣ ಅಂತ ಸೇರಿಸ್ತಾರೆ ಭೀಷ್ಮರು. ಯಾರಿಗೆ ಬೇಡ ಹೇಳಿ? ಅವರು ಮಾಡಿರತಕ್ಕ ಅವರಿಗೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಪೂರ್ಣವಾದ ಪ್ರಮಾಣದ ರಿಸಲ್ಟ್ ಯಾರು ಬಯಸುವುದಿಲ್ಲ. ಅದರಿಂದ ರಾಜ ಪರಿಪೂರ್ಣವಾದಂತಹ ಫಲಿತಾಂಶವನ್ನು ಪಡಿಬೇಕಾದ್ರೆ ಕ್ರಮಬದ್ಧವಾಗಿ ಸೇವಕರ ನಿಯೋಜನೆ ನಡೆಸಬೇಕು ಅಂತ ಹೇಳ್ತಾರೆ. ಸಿಂಹಕ್ಕೆ ಸಿಂಹವನ್ನು ಸಿಂಹದಲ್ಲೇ ಇರಬೇಕು ಸ್ಥಾನದಲ್ಲಿ. ಹಿಂದೆ ಹೇಳಿದ ಕೆಲವು ದೃಷ್ಟಾಂತಗಳ ಹೆಸರುಗಳೆಲ್ಲ ಇಲ್ಲಿ ಹೇಳಿಬಿಡ್ತಾನೆ ಭೀಷ್ಮ. ಸಿಂಹ, ಶರಭ, ವ್ಯಾಘ್ರ, ದೀಪಿ, ಇವರು ನಾಲ್ಕು ಬರ್ತಾರೆ. ದೀಪಿ ಅಂದರೆ ಚಿರತೆ. ಹಾಗಾಗಿ ಚಿರತೆಗೆ ಚಿರತೆಯ ಸ್ಥಾನವೇ, ಸಿಂಹಕ್ಕೆ ಸಿಂಹದ ಸ್ಥಾನವೇ, ಶರಭಕ್ಕೆ ಶರಭದ ಸ್ಥಾನವೇ, ವ್ಯಾಘ್ರನಿಗೆ ವ್ಯಾಘ್ರ ಅಂದರೆ ಹುಲಿ. ಆನೆಯನ್ನು ಮಾತಾಡಲಿಲ್ಲ ಇಲ್ಲಿ ಬರುವಾಗ. ದೇವಿ ಶಬ್ದದಿಂದ ಆನೆಯನ್ನು ಪರಿಗ್ರಹಿಸಲಿಕ್ಕೆ ಬರ್ತದೆ. ಹಾಗೆ ಮನುಷ್ಯನು ಆಯಾ ಸ್ಥಾನಗಳಲ್ಲಿ ನಿರ್ಮಿಸಲ್ಪಟ್ಟರೆ ರಾಜ ಬಹಳ ಚೆನ್ನಾಗಿ ಸಂಭ್ರಮಿಸ್ತಾನೆ. ಇಲ್ಲಾದ್ರೆ ನಸರಂಜಯತೆ ಪ್ರಜಾ, ಬೇಕಾದವರಿಗೆ ಬೇಕಾದ ಸ್ಥಾನಮಾನಗಳನ್ನು ಕೊಡದೇ ಇದ್ದಲ್ಲಿ ಪ್ರಜೆಗಳಿಗೆ ಕೆಲಸ ಆಗುವುದಿಲ್ಲ, ಪ್ರಜೆಗಳು ಸೋತು ಹೋಗುತ್ತಾರೆ, ಪ್ರಜೆಗಳಿಗೆ ಕ್ಷೇಮ ಆಗುವುದಿಲ್ಲ. ಇವತ್ತು ನಾವು ನೋಡ್ತೇವಲ್ಲ ಕೆಲವೆಲ್ಲ ಮಂತ್ರಿ ಸ್ಥಾನಗಳಲ್ಲಿ ಅಯೋಗ್ಯರನ್ನು ಹಾಕಿಬಿಡುತ್ತಾರೆ. ಒಂದು ಚೂರು ಶಿಕ್ಷಣದ ಬಗ್ಗೆ ಗೊತ್ತಿಲ್ಲದವ ಶಿಕ್ಷಣ ಮಂತ್ರಿ ಆಗ್ತಾನೆ, ಒಂದು ಚೂರು ಆಟದ ಮೇಲೆ ಅಭಿಮಾನ ಇಲ್ಲದವ ಕ್ರೀಡಾ ಮಂತ್ರಿ ಆಗ್ತಾನೆ, ಧರ್ಮದ್ವೇಷಿ ಆದವ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ದೊಡ್ಡ ಆಸನದಲ್ಲಿ ಬಂದು ಕೂತ್ಕೊಳ್ತಾನೆ. ಹೀಗೆ ಎಡವಟ್ಟಾಗುವ ಬಗ್ಗೆ, ಇದರಿಂದ ಆ ಕೆಲಸವೂ ಹಾಳಾಯಿತು, ನಿಂತೋಯಿತು, ಪ್ರಜೆಗಳಿಗೆ ಅದರಿಂದ ಲಾಭವೂ ಆಗಲಿಲ್ಲ, ಕಷ್ಟವಾಯಿತು. ಅವನೇನು ಗೊತ್ತಿರೋದಿಲ್ಲ ಆ ವಿಷಯದಲ್ಲಿ. ಈ ರೀತಿಯಾಗಿ ಮಾಡಬಾರದು. ಇವತ್ತಿನ ಜ್ವಲಂತ ದೃಷ್ಟಾಂತವನ್ನು ನಾವು ವಿಪರೀತವಾಗಿ ನೋಡಲಿಕ್ಕೆ ಬರ್ತದೆ. ಅದಾಗಬಾರದು ಅಂತ ಭೀಷ್ಮ ಹೇಳುತ್ತಾ ಇದ್ದ. ಅಂದ್ರೆ ಇವತ್ತು ನಾವು ಇದನ್ನು ಕೇಳ್ತಾ ಇರುವುದು ಯಾಕೆ ಏನು ಕೇಳಿದರೆ, ಇದು ರಾಜತನದ ಒಂದು ಪರಿಧಿಯಲ್ಲೇ ನಿಂತಿದೆ. ಅದರಿಂದ ಯೋಗ್ಯನಿಗೆ ಯೋಗ್ಯವಾದ ಸ್ಥಾನವನ್ನು ಕೊಡಿ, ಆ ಯೋಗ್ಯತೆ ಇಲ್ಲದವನಿಗೆ ಆ ಸ್ಥಾನ ಕೊಡಬೇಡಿ ಅಂತ ಭೀಷ್ಮ ಧರ್ಮರಾಜನಿಗೆ ರಾಜಧರ್ಮದ ರಹಸ್ಯವನ್ನು ಹೇಳಿ ಹಾಗೆ ನಡೆಸಬೇಕು ಅಂತ ಹೇಳುತ್ತಾನೆ. ಯಾರೆಲ್ಲ ಬರಬಾರದು ಕೇಳಿದರೆ ಕೆಲಸದಲ್ಲಿ, ನ ಬಾಲಿಶಾಹ, ನ ಚ ಕ್ಷುದ್ರಾಹ, ನ ಅಪ್ರಾಜ್ಞಾ, ನ ಅಜಿತೇಂದ್ರಿಯ, ನ ಕುಲೀನಾಹ ಜನಾಹ ಪಾರ್ಶ್ವೇ ಸ್ಥಾಪ್ಯಾಹ ರಾಜ್ಞ ಗುಣೇಶ. ರಾಜ ಒಳ್ಳೆಯ ಗುಣಗಳಿಂದ ಬದುಕಬೇಕು, ಒಳ್ಳೆಯ ಗುಣಗಳನ್ನು ನಿರೀಕ್ಷೆ ಮಾಡ್ತಾನೆ ಅಂತ ಆಗಿದ್ದರೆ ತನ್ನ ಪಕ್ಕದಲ್ಲಿ ಇಂಥವರನ್ನು ಬರಲಿಕ್ಕೆ ಕೊಡಬಾರದು ಹೇಳ್ತಾನೆ. ಅಂಥವ್ರ ಕೆಲಸದಲ್ಲೇ ಸೇರಬಾರದು, ಅವರು ಇರಬಾರ್ದಲ್ಲಿ ರಾಜನಿಗೆ ಸುತ್ತಮುತ್ತಲಲ್ಲಿ. ಎಂಥವ್ರು? ನ ಬಾಲಿಶಾಹ, ಮಕ್ಕಳಾಟಿಕೆಯವರು. ಮಕ್ಕಳು ಅಂತೇನು ಹೇಳುವುದಿಲ್ಲ, ಮಕ್ಕಳು ತನ್ನ ಚೈಲ್ಡಿಶ್. ಯಾರಿಗೆ ಇನ್ನೂ ಸೀರಿಯಸ್ನೆಸ್ ಇಲ್ಲ, ವಿಶೇಷವಾದಂತಹ ಕಾಳಜಿ ಇಲ್ಲ, ಬುದ್ಧಿ ಬೆಳೆದಿರುವುದಿಲ್ಲ, ಅಂಥವರನ್ನು ರಾಜ ತನ್ನ ಪಕ್ಕದಲ್ಲಿ ಇರಗೊಡೋದು. ಅವ್ರು ಏನೋ ಮಕ್ಕಳಾಟಿಕೆಯನ್ನು ನಡೆಸಿಕೊಟ್ಟಾರು ಮತ್ತೆ ಹಾಳು ಮಾಡ್ಯಾರು. ನ ವಾಲಿಶಾಹ ನ ಚ ಕ್ಷುದ್ರಾಹ, ನೀಚರು ಹಾಳು ಜನರನ್ನಲ್ಲಿ ಕುಳ್ಳಿರಿಸಬಾರದು. ತಲೆಗೆಟ್ಟವರಾಗಲಿ ನೀತಿಗೆಟ್ಟವರಾಗಲಿ ಇವರೆಲ್ಲ ಬರಬಾರದು. ನಾಪ್ರಾಜ್ಞಾಹ, ದಡ್ಡರಂತೂ ಖಂಡಿತ ಬೇಡ ಅಂತಾನೆ. ತಿಳಿದವರನ್ನಷ್ಟೇ ರಾಜ ಮನ್ನಣೆ ಪಡಬೇಕು, ಸುಮ್ಮನೆ ದಡ್ಡರಿಂದ ದಂಡ ಎಲ್ಲವೂ ಹಾಳಾಗುತ್ತೆ. ಆದ್ರಿಂದ ಮನುಷ್ಯ ಲೋಕದಲ್ಲಿ ಬಂದಾಗ ಮನುಷ್ಯ ಮಾಡಬೇಕಾದ್ದು, ಮನುಷ್ಯ ಯೋನಿಯಲ್ಲಿ ಬಂದಾಗ ಅವನು ಕಲಿಯುವುದು ಮಾಡಬೇಕು, ಮುಗಿಯುವುದಿಲ್ಲ ಕಲಿತು. ಅವನು ಒಂದು ಜನ್ಮದಲ್ಲಿ ಬಂದಾಗ ಕಲಿಕೆ ಏನು ಅಂತ ಕಂಡರೆ ತಾನು ಸಾವಿರಾರು ಜನ್ಮಗಳಲ್ಲಿ ಕಲೀಲಿಕ್ಕೆ ಬರಬೇಕು ಅಂತ ಆಸೆಪಟ್ಟ. ಅಷ್ಟು ಕಾಣುತ್ತದೆ ಅವನಿಗೆ ಕಲೀಲಿಕ್ಕಿರುವಂಥದ್ದು.
ಕೆಲವು ಕಡೆ ವ್ಯಕ್ತಿಗಳಿಗೆ ಕೆಲವೆಲ್ಲ ನೋಡಬೇಕು ಅಂತ ಕಾತರ ಇರುತ್ತದೆ, ಕುತೂಹಲ ಇರುತ್ತದೆ. ಅದನ್ನ ನೋಡ್ಲಿಲ್ಲ, ಇದನ್ನ ನೋಡ್ಬೇಕು, ಅದನ್ನ ನೋಡ್ಬೇಕು. ಹಾಗೆ ನೋಡ್ಬೇಕು ಅಂತ ಇದ್ದವನಾಗಿ ಕೆಲವರು ಜೋಗ್ ಫಾಲ್ಸ್ ನೋಡ್ಬೇಕಂದ್ರೆ ಮಳೆ ಜೋರು ಬಂದಾಗ ಅದು ನೀರು ಬೀಳು ನೋಡ್ಬೇಕು, ಎಂಥದಕ್ಕೆ ಬೀಳು ನೋಡ್ಬೇಕು. ಎಲ್ಲ ಕಡೆ ಬೀಳ್ತದಲ್ಲ ಹಾಗೆ, ಅಲ್ಲ ಅಲ್ಲಿಯೇ ಬೀಳು ನೋಡ್ಬೇಕು ಸುತ್ತಮುತ್ತ. ಕೆಲವೊಂದು ದೊಡ್ಡ ಕಾಡು ನೋಡ್ಬೇಕು ಅಂತ, ಕೆಲವೊಂದು ದೊಡ್ಡ ಗುಡ್ಡೆ ನೋಡ್ಬೇಕು ಹತ್ತಿ ಅಂತ. ಏನಿರುವುದಿಲ್ಲ, ಅದು ನೋಡ್ಬೇಕು. ಹಾಗೆಯೇ ಓದ್ಬೇಕು ಅಂತಲೂ ಇರ್ಬೇಕು, ತಿಳಿಬೇಕು ಅಂತಲೂ ಇರ್ಬೇಕು, ಅದು ಮಾತ್ರ ನೋಡ್ಬೇಕು. ಯಾಕೆ ನೀರನ್ನು ನೋಡಬೇಕು ಅಂತ ಓಡಿ ಹೋಗುವವರು ಹೊತ್ತಗೇನು ಓದ್ಬೇಕು ಅಂತ ಯಾಕೆ ಓಡಿ ಬರುವುದಿಲ್ಲ? ನನ್ನ ಪ್ರಶ್ನೆ. ಕಣ್ಣಿಗೆ ಹಬ್ಬವನ್ನು ಕೊಡುವವರು ಅದರಿಂದ ಏನು ಹೊಟ್ಟೆ ತುಂಬಲಿಲ್ಲ, ತಲೆಗೆ ಯಾಕೆ ಅವರು ಕೊಡುವುದಿಲ್ಲ ಊಟ, ಬಾಯಿಗೆ ಯಾಕೆ ಅವರು ಕೆಲಸ ಕೊಡುವುದಿಲ್ಲ? ಆಶ್ಚರ್ಯ ಆಗ್ತದೆ. ಆದರೆ ಇದನ್ನು ರಾಜ ಹೇಳ್ತಾನೆ, ದಡ್ಡರಂತೂ ರಾಜರ ಹತ್ತಿರ ಬರಬಾರದು, ಸುಳಿಬಾರದು ಅಂತ. ನಾ ಅಜಿತೇಂದ್ರಿಯ ಚಾಪಲರು ಬರಬಾರ್ದಂತ. ಬಾಯಿ ಚಾಪಲ, ಕೈ ಚಾಪಲ, ಮುಟ್ಟಿ ನೋಡುವುದು, ಕುಟ್ಟಿ ನೋಡುವುದು, ಇಂಥವರೆಲ್ಲ ಕಂಟ್ರೋಲ್ ಇಲ್ಲದವರು. ತಮ್ಮ ಇಂದ್ರಿಯಗಳ ಬಗ್ಗೆ ಏನೋ ಗುಣುತ್ತಾರೆ, ಏನೋ ಹೇಳಿಕೊಳ್ತಾರೆ, ಏನೋ ನಡೆಸ್ತಾರೆ. ರಾಜ ಶಿಸ್ತಿನಲ್ಲಿರುವಾಗ ಅಕ್ಕಪಕ್ಕದವರ ಜೊತೆಯಲ್ಲಿ ಜತೆಗಾರರು ಈ ರೀತಿಯಾಗಿ ಚಾಪಲರು, ಚಪಲ ಚಿತ್ತರು, ನೀಚರು ಇವರೆಲ್ಲ ಕೂತ್ರೆ ಏನು ಕಥೆ ಆಗ್ತದೆ? ನಾ ಕುಲೀನ, ಹಾಳು ವಂಶಗಳಲ್ಲಿ, ಹಾಳು ಜಾತಿಗಳಲ್ಲಿ, ಹಾಳು ಲೆಕ್ಕಾಚಾರದಲ್ಲಿ ಬಂದವರು ಪ್ರಯೋಜನ ಇಲ್ಲ. ಮರ್ಯಾದೆಯ ಪ್ರಶ್ನೆ ಅಲ್ವಾ? ಆದ್ರಿಂದ ಅವನ ಹಿರಿಯರು ಸಹ ಚೆನ್ನಾಗಿರಬೇಕು, ಅಂಥವ್ರು ಬರಬೇಕು ಹೇಳಿಕೊಂಡಾಗ. ಇಂಥವ್ರು ಮಾತ್ರ ರಾಜನ ಹತ್ತಿರ ಇರಲಿಕ್ಕೆ ಆಗದವರು ಇರಬಾರದು ಇಂಥವರು ಅಂತ ಹೇಳಿಕೊಳ್ಳುತ್ತಾನೆ. ನಿಜವಾಗಿ ಒಳ್ಳೆಯವರನ್ನು ಮಾತ್ರ ಕುಳ್ಳಿರಿಸು. ಸಾಧವಃ ಕುಲಜಃ ಶೂರಃ ಜ್ಞಾನವಂತಃ ಅನಸೂಯಕಃ ಅಕ್ಷುದ್ರಃ ಶುಚಯಃ ದಕ್ಷಃ ಸಿರ್ನರಃ ಪಾರಿಪಾರ್ಶ್ವಕ. ಸುತ್ತಮುತ್ತಲೂ ರಾಜನಿಗೆ ಬರಲಿಕ್ಕೆ ಯಾರೆಲ್ಲ ಇರಬೇಕು ಕೇಳಿದ್ರೆ ನಿಜವಾಗಿ ಒಳ್ಳೆ ಸಾಧುಗಳು ಬೇಕಂತ. ಕ್ರೂರರು, ನಿರ್ದಯಿಗಳು ಇವರೆಲ್ಲ ಬರಬಾರ. ಸಮಾಧಾನ ಚಿತ್ತರು ಇರಬೇಕು. ದೊಡ್ಡ ದೊಡ್ಡ ವಂಶದಲ್ಲಿ ಬಂದವರು, ಹೆಸರುವಾಸಿಯಾದವರು ನಮಗೆ ಸಿಗಬೇಕು ಜೊತೆಯಲ್ಲಿ. ಮತ್ತೆ ಅವರು ಶೂರರಿರಬೇಕು, ವೀರರಿರಬೇಕು, ಪರಾಕ್ರಮಶಾಲಿಗಳಾಗಿರಬೇಕು. ಹೆಮ್ಮೆ ಪಡಬೇಕು ಅವರ ಮೇಲೆ, ಅವರು ಆಗಿರಬೇಕು. ಅದರೊಟ್ಟಿಗೆ ಒಳ್ಳೆ ತಿಳಿವು, ಜ್ಞಾನವಂತ, ಅರಿತವರು ಇರಬೇಕು. ಅನಸೂಯಕ, ಹಿಂದೆ ಹೇಳಿದ್ದ ಭೃತ್ಯ ಕೋಟಿಯಲ್ಲಿ ಹೆಣ್ಣಾಗಲಿ ಗಂಡಾಗಲಿ ರಾಜನಲ್ಲಿ ಆಗ್ತದೆ. ಒಟ್ಟಾರೆ ನಮಗೆ ಶೀಲವಂತರಬೇಕು, ಸಹಜವಾದ ಆಚಾರ ನಿಷ್ಠರಾಗಬೇಕು ಅಂತ. ಹಾಗಾಗಿ ವಾಸ್ತವವಾಗಿ ಅರಿವು ಎನ್ನುವುದು ಹೆಂಗಸರಿಗೂ ಇತ್ತು, ತಿಳ್ಕೊಳ್ಳಿಕ್ಕುಂಟು ಸಹ. ಅವರು ರಾಜನೀತಿಯನ್ನು ತಿಳಿಲಿಕ್ಕಿದೆ, ಅರ್ಥ ಶಾಸ್ತ್ರವನ್ನು ಅರಿಲಿಕ್ಕೆ ಉಂಟು, ರಾಜಧರ್ಮವನ್ನು ಚೆನ್ನಾಗಿ, ಹಾಗೆ ಲೋಕಧರ್ಮ, ಆಶ್ರಮ ಧರ್ಮ, ಆಚಾರಗಳು, ವರ್ಣಧರ್ಮಗಳು, ಇದರ ಜೊತೆಯಲ್ಲಿ ಹೋರಾಟ ಮುಂತಾದವುಗಳು ಸಹ. ಗೂಢಚಾರರಾಗಿ ಕೆಲವು ಹೆಂಗಸರು ನೋಡಿ, ಎಷ್ಟೆಲ್ಲ ಕೆಲಸ ಇಲ್ಲ. ಹಾಗಾಗಿ ಕಲಿಕೆ ಎನ್ನುವುದು ಸೀಮಿತವಾಗಿ ಪುರುಷ ಸಮಾಜಕ್ಕೆ ಎನ್ನುವುದು ಹಳೆಯ ಕಾಲದಲ್ಲಿಯೂ ಇರಲಿಲ್ಲ. ಕಲಿಯುವ ಆಸ್ತಿ ಇದ್ದವರು ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಕಲಿತುಕೊಂಡು ಹೋಗ್ಲಿಕ್ಕೂ ಇತ್ತು ಅವಕಾಶ ಮುಕ್ತವಾಗಿ. ಈ ನೆಲೆಯಲ್ಲಿ ನೋಡಿಕೊಂಡಾಗ ವೇದಾಂತ ಪ್ರಮೇಯಗಳಲ್ಲಿಯೂ ಸಹ ಅಂಗಳದಲ್ಲಿ ಅಥವಾ ಆಶ್ರಮದಲ್ಲಿ ಪಾಠಗಳು, ಗುರುಕುಲದಲ್ಲಿ ಗುರು ಏನು, ಎಲ್ಲಿ ಹೊರಗೋಡಿ ಮಾಡ್ತಾನೆ ಪಾಠ, ಮನೆಯೊಳಗೆ ಮಾಡುತ್ತಾನೆ. ಮಳೆ ಬಂದಾಗ ಮನೆಯೊಳಗೆ ಇರ್ತಾನೆ, ಆಶ್ರಮದೊಳಗೆ ಗುಡಿಸಲೊಳಗೆ ಇರ್ತಾನೆ ಪಾಠಕ್ಕೆ. ಹಾಗೆ ಪಾಠ ಮಾಡಿದಾಗ ಮನೆಯ ಅವನ ಪತ್ನಿಯಾಗಲಿ ಮನೆ ಮಂದಿಯಾಗಲಿ ಕೇಳದಿರ್ತಾರೆ ಪಾಠವನ್ನು. ಅದೆಲ್ಲ ಇಲ್ಲ ಹೇಳಿದರೆ ಇಲ್ಲ ಹೇಗೆ ಹೇಳುವುದು? ಅವಕ್ರಾಮಂತು ಗರ್ಭಿಣಿಯ ಅಂತ ಉಪನಿಷತ್ತಿನಲ್ಲಿ ಮಧ್ಯದಲ್ಲಿ ಗೆರೆ ಬರ್ತದೆ. ಗರ್ಭಿಣಿ ಹೆಂಗಸರು ಹೊರಟೋಗಿ ಅಂತ. ಹೊರಟೋಗಿ ಅಂದ್ರೆ ಏನಾಯ್ತು? ಅಲ್ಲಿ ಬಂದು ಕೂತಿದ್ದಾರೆ ಅಂತ ಆಯ್ತಲ್ಲ, ಅವರು ಕ್ರಮಬದ್ಧವಾಗಿ ಕೇಳ್ತಾ ಇದ್ದಾರೆ ಅಂತ ಆಯ್ತಲ್ಲ, ಅವರೇನು ಕೆಲಸ ಮಾಡ್ತಾ ಕಿವಿಗೆ ಬಿದ್ದುಕೊಂಡದ್ದಲ್ಲ ಅವರಿಗೆ ಸುದ್ದಿಗಳು. ಹೊರಟೋಗಿ ಅಂತ ಹೇಳಬೇಕಾದ್ರೆ ಅವರು ಕೇಳ್ತಾ ಇದ್ದಾರೆ, ಮತ್ತೆ ಕೇಳದಷ್ಟು ದೂರಕ್ಕೆ ಅವ್ರು ಹೋಗ್ಬೇಕು. ಈಗ ನೀವು ಹೊರಗೆ ಕ್ಲಾಸ್ ಮಾಡಿದ್ರು ಅವರಿಗೆ ಬಂದಿದ್ದಾರೆ ಅಂತ ಅರ್ಥ, ಮನೆಯೊಳಗೆ ಕ್ಲಾಸ್ ಮಾಡಿದ್ರು ಅವ್ರು ಹೊರಗೆ ಹೋಗ್ಬೇಕು ಅಂತ ಅರ್ಥ. ಇಷ್ಟಾಗಿ ಹೋದ ನಂತರ ಮುಗಿಯುತ್ತ ಪಾಠ? ಮುಗಿಲಿಲ್ಲ. ಸಬ್ಜೆಕ್ಟ್ ಏನೋ ಗರ್ಭದ ಬಗ್ಗೆ, ಇನ್ಯಾವುದೋ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರು ಕೇಳೋದು ಬೇಡ, ಅವ್ರು ಹೋಗ್ಲಿ ಅಂತ ಹೇಳಿಬಿಟ್ರೆ. ಅದು ಎಲ್ಲ ಸ್ತ್ರೀಯರಲ್ಲ, ಗರ್ಭಿಣಿಯರು ಮಾತ್ರ ಹೇಳಿದ್ದು. ಅವ್ರು ಮತ್ತೇನೋ ಉದ್ವೇಗಕ್ಕೊಳಗಾದ್ರೆ ಅಂತ ಮತ್ತೆ ಹೇಳ್ತಾನೆ. ಮತ್ತೆ ಬೇರೆ ವಿಷಯ ಬಂದಾಗ ಶುರುವಾಗುವಾಗ ಅವ್ರಿಗೆ ಮಿಸ್ ಆಗೋದು ಬೇಡ ಅಂತ, ಯಥಾಸ್ಥಾನ ಗರ್ಭಿಣಿಯ ಅಂತ ಉಂಟು, ಮತ್ತೆ ಒಂದು ಕೂತ್ಕೊಳ್ಳಿ ಅಂತ ಉಂಟು.
ನೋಡಿ, ನಾವು ಸಾಮಾನ್ಯ ಹೆಂಗಸರಿಗೆ ಪಾಠಕ್ಕೆ ಅವಕಾಶ ಕೊಡದವರು, ಅವರು ಗರ್ಭಿಣಿಯರು ಕೊಟ್ಬಿಟ್ಟಿದ್ದಾರೆ ನೋಡಿ. ಸಾಮಾನ್ಯವಾಗಿ ಗರ್ಭಿಣಿಯರು ಸುಸ್ತಾಗಿರ್ತದೆ ಮತ್ತೆ ಹೆಚ್ಚು ಆಕ್ಟಿವ್ ಆಗಿರುವುದಿಲ್ಲ, ಅಂತವರೇ ಪಾಠದಲ್ಲಿ ಕೂತ್ಕೊಳ್ತಾರೆ, ಬರ್ತಾರೆ, ಕೇಳ್ತಾರೆ ಅಂತ ಅಂದ ನಂತರ ಇನ್ನು ಉಳಿದವರಿಗೆ ನಾವು ಹೇಳೋದು. ಅದನ್ನು ಬಹಳ ಸುಂದರವಾಗಿ ಎಲ್ಲರಿಗೂ ಸಹ ಅರಿವು ಎನ್ನುವುದು ಇತ್ತು ಮುಕ್ತವಾಗಿ. ಅಂತ ಅರಿವುಳ್ಳವರೇ ರಾಜನ ಸುತ್ತಮುತ್ತಲು ಇರಬೇಕು, ಹೆಂಗಸಾಗಿ ಗಂಡಸಾಗಲಿ ಹಿಂದೆ ಹೇಳಿದ್ದ ಭೀಷ್ಮ. ಮತ್ತೆ ಅಸೂಯೆ ಇದ್ದವರು ಬೇಡ ಅಂತ, ಹೊಟ್ಟೆಗಿಚ್ಚು, ಮತ್ತೊಬ್ಬನ ಏಳಿಗೆಯನ್ನು ಬಯಸದವರು, ಇಂಥವರು ರಾಜನ ಪರಿವಾರದಲ್ಲಿ ಇರಬಾರದು. ಅಕ್ಷುದ್ರಾಹ, ಮನಸ್ಸು ಮಾತು ಎಲ್ಲ ಹಾಳು, ಎಲ್ಲದರಲ್ಲಿಯೂ ಒಂದು ಬಡತನ, ಇಂತಹ ಕ್ಷುದ್ರ ಜಂತುಗಳು, ಕ್ಷುದ್ರ ಜನರು ಬೇಡ ನನಗೆ. ಶುಚಯ, ಒಳ್ಳೆ ಮಡಿವಂತರು ಬೇಕು, ಶುದ್ಧ ಸಮಾಚಾರದವರು, ಶುದ್ಧ ವೇಷದವರು, ಶುದ್ಧತೆಯನ್ನು ಕಾಪಾಡುವವರು, ಪವಿತ್ರಾತ್ಮರು ರಾಜನ ಸುತ್ತ ಇರಬೇಕು. ಮತ್ತೆ ದಕ್ಷ, ಎಕ್ಸ್ಪರ್ಟ್ಸ್, ಕುಶಲರು, ಕೆಲಸದಲ್ಲಿ ಒಳ್ಳೆ ಪ್ರಯತ್ನ ಮಾಡುವವರು, ಮೈಗಳ್ಳರು ಅಲ್ಲದವರು ನಿಜವಾಗಿ. ಇಂತಹ ಮನುಷ್ಯರು ರಾಜನ ಸುತ್ತ ಇರಬೇಕು. ರಾಜ ದೂರದಲ್ಲಿ ಕೆಲವರನ್ನು ಇಡಬೇಕಲ್ಲ, ಇಲ್ಲಿರುವವರಾಯ್ತಲ್ಲ, ಹೊರಗೆ ಕೆಲಸ ಮಾಡುವವರು ಇನ್ನಿತರ ಹೇಗಿರ್ತಾರೆ ಅಂದ್ರೆ, ಅವರು ಹೇಗಿರ್ಬೇಕು, ನೆಗಭೂತ, ರಾಜನ ಯಾವತ್ತು ತಲೆ ತಗ್ಗಿಸುವವರು, ವಿನಯವಂತರು. ಮತ್ತೆ ಅಷ್ಟೇ ವಿಶೇಷವಾದಂತಹ ತತ್ಪರ, ರಾಜನ ಸೇವೆಯಲ್ಲಿ, ರಾಜ್ಯದಲ್ಲಿ, ರಾಜ ವಿಷಯದಲ್ಲಿ ಅವರಿಗೆ ಆಸಕ್ತಿ ಬೇಕು. ಇಲ್ಲಿ ರಾಜ ಕಾಣುವವನಿಲ್ಲ, ಅದನ್ನು ಏನು ಬೇಕಾದ್ರೂ ಮಾಡ್ತೇನೆ ಅಂತ ಹಿಂಬದಿಯಲ್ಲಿ ಅವರು ಇರುವುದಲ್ಲ. ಮತ್ತೆ ಶಾಂತ, ಹೊರಗಿನಿಂದ ಕೆಲಸ ಮಾಡುವಾಗ ತುಂಬಾ ಪ್ರಶಾಂತತೆ ಇರಬೇಕು ಅವರಲ್ಲಿ, ಮನಸ್ಸಿನಲ್ಲಿ ಬಹಳಷ್ಟು ಸೌಮ್ಯ, ಮೃದುವಾಗಿರಬೇಕು, ತೃಪ್ತಿಯಲ್ಲಿ ಇರಬೇಕು ಅವರು. ಮತ್ತೆ ಚೌಕ್ಷಾಹ, ಒಳ್ಳೆ ದಕ್ಷರು, ಒಳ್ಳೆ ಪಟುಗಳು, ಒಳ್ಳೆ ಶುದ್ಧಾತ್ಮರು ಆಗಿರಬೇಕು. ಪ್ರಕೃತಿ ಜಾಹ, ಮತ್ತೆ ಈ ದೇಶದವರಾಗಬೇಕು, ಎಲ್ಲೆಲ್ಲಿಂದ ಕರೆ ತಂದು ಕುಳ್ಳಿರಿಸಿದ್ರೆ ಇಲ್ಲೆಲ್ಲಿ ಕೆಲಸ ಮಾಡ್ತಾರೆ. ಶುಭಾಹ, ಶುದ್ಧ ಸಮಾಚಾರದವರಾಗಿದ್ರೆ ಅಂಥವರನ್ನು ಸ್ವೇ ಸ್ವೇ ಸ್ಥಾನೇನು ಪಾಕೃಷ್ಟಾಹ ತೇಸ್ಯೂ ರಾಜ್ಞೋ ಬಹಿಷ್ಠರ, ಅವರವರ ಕರ್ಮಗಳಲ್ಲಿ ಅವರು ಚೆನ್ನಾಗಿ ನುರಿತರಾಗಿದ್ದುಕೊಂಡು ಬೇರೆ ಕೆಲಸ ಮಾಡದವರಾಗಿರುವವರು, ಆ ಕೆಲಸದಿಂದ ಅವರನ್ನು ಎಳೆಯಲ್ಪಡದೇ ಇರುವವರು, ಅಂದ್ರೆ ಯಾರಾದರೂ ಯಾವುದಾದ್ರೂ ಪ್ರಲೋಭನೆಗಳಿಂದ ಅವರನ್ನು ತಪ್ಪಿಸಬಾರ್ದು, ತಪ್ಪಿಸಿಕೊಳ್ಳತಕ್ಕಂಥದ್ದು, ತಪ್ಪುವ ಕೆಲಸ ಮಾಡತಕ್ಕ ಯೋಗ್ಯತೆ ಅವರಲ್ಲ. ಹಾಗೆ ಅವರವರ ಕೆಲಸಗಳಿಂದ ಎಂದೂ ಅವರು ಚ್ಯುತಿ ಮಾಡುವುದಿಲ್ಲ, ರಜೆ ಆಗುವುದಿಲ್ಲ. ರಜೆ ಅಂದ್ರೆ ಮಿಸ್ ಮಾಡಿಕೊಳ್ಳುವುದಿಲ್ಲ, ಗೊತ್ತಿಲ್ಲದೆ ಹೇಳಿಕೊಂಡಾಗೆ. ಅಷ್ಟು ನಿಷ್ಠೆಯಿಂದ ಮಾಡುವವರು ರಾಜನ ಹೊರಗಿನ ದೂರದ ವೃತ್ತಿಯರು, ಕೆಲಸದವರು. ರಾಜನ ಸುತ್ತ ಹೀಗೆಲ್ಲಿ ಇರಬೇಕೆನ್ನುವುದಕ್ಕೊಂದು ದೃಷ್ಟಾಂತ ಹೇಳ್ತಾನೆ, ಒಂದು ವಿಷಯ ಹೇಳುತ್ತಾನೆ ಭೀಷ್ಮ. ಸಿಂಹಸ್ಯ ಸತತಂ ಪಾರ್ಶ್ವ ಸಿಂಹ ಏವ ಜನ ಭವೇತ್ ಅಲ್ವಾ, ಸಿಂಹಕ್ಕೆ ಪಕ್ಕದಲ್ಲಿ ಸಿಂಹವೇ ಇರಬೇಕೇ ಬೇಡವ? ಅಂದ್ರೆ ಸಿಂಹದಂತಹ ಪೌರುಷವಂತನಿಗೆ ಅಂತ ಪೌರುಷವಂತರೇ ಬರಬೇಕು, ರಾಜ ಸಿಂಹನಾಗೆ ಆಗಿರುವಾಗ ಅವನ ಸುತ್ತಮುತ್ತಲವರೆಲ್ಲ ನರಿಗಳಂತೆ ತೋಳಗಳಂತೆ ಕೂತ್ರೆ ಏನು ಪ್ರಯೋಜನ ಆಗ್ತದೆ? ಅದರಿಂದ ಸಿಂಹಕ್ಕೆ ಸಿಂಹವೇ ಸುತ್ತಮುತ್ತಲು ಬರುವ ಆಗಿರಬೇಕು. ಅಸಿಂಹ ಸಿಂಹ ಸಹಿತ ಸಿಂಹವಲ್ಲ ಪದೇ ಬಲ, ಸಿಂಹದೊಟ್ಟು ಸೇರಿಕೊಂಡ್ರೆ ಇತರ ಪ್ರಾಣಿಗಳಿಗೆ ಸಿಂಹ ಬಲ ಬರ್ತದೆ, ಅದು ಸಿಂಹ ಅಲ್ಲ. ಹಾಗಾಗಿ ರಾಜ ತಾನು ಕಡಿಮೆಯವನಾದರೂ ತನ್ನ ಸುತ್ತಮುತ್ತಲು ಹಾಕೊಳ್ಳೋ ಗಟ್ಟಿಗರನ್ನ ಹಾಕೊಂಡ್ರೆ ಭಾರಿ ಪೌರುಷವನ್ನು ಪಡಿತಾನೆ. ಅದೇ ಒಂದೊಮ್ಮೆ ಸಿಂಹ ನಾಯಿಯ ಜೊತೆಯಲ್ಲಿ ಕೂತು ಬಿಟ್ರೆ ನಾಯಿ ಸುತ್ತು ಬಂದ್ರೆ ಅದಕ್ಕೆ ಎಂತ ಮಾಡುವ? ಹೇಳ್ತಾನೆ, ಎಷ್ಟು ಸಿಂಹ ಶ್ವಭಿಹಿ ಕಿರಣ, ಸುತ್ತಲೂ ನಾಯಿಗಳು ಕೂತಿವೆ. ಆಗೇನಾಗ್ತದೆ, ಸಿಂಹಕ್ಕೆ ತನ್ನ ಫಲವನ್ನು ಪಡಿಬೇಕು ಅಂತುಂಡು, ರಾಜಮರ್ಜಿಯಲ್ಲಿ ಇರಬೇಕು ಅಂತುಂಡು. ಸಿಂಹ ಕರ್ಮ ಫಲೆಯ ರಥ, ಸಿಂಹ ತಾನು ತನ್ನ ಟಿವಿಯನ್ನು ಜಾಪನ್ನು ತೋರಿಸಬೇಕು ಅಂತ ಹೊರಟ್ರೆ ನಾಯಿ ಬಿಡ್ತದ? ಇಲ್ಲ. ನಸ ಸಿಂಹ ಫಲಂ ಭೋಕ್ತಂ ಶಕ್ತಃ ಶ್ವಭಿರುಪಾಸಿತ, ನಾಯಿಗಳ ಕೂಗಿನಿಂದ ಅವುಗಳ ಕೀಟಲೆಯಿಂದ ಸಿಂಹಕ್ಕೆ ಸಿಂಹದಂತೆ ಆಗಲಿಕ್ಕೆ ಆಗುವುದೇ ಇಲ್ಲ. ಮತ್ತೇನಾಗುತ್ತೆ ನೋಡಿದ್ದೀರ, ನೀವು ಸುತ್ತಮುತ್ತಲ 10-20 ನಾಯಿಗಳು ಕೂತ್ರೆ ಸಿಂಹಕ್ಕೆ ಅದು ಬಾಲಲ್ಲಾಡಿಸಿ ಹೋಗ್ತದೆ, ಅಲ್ಲ ಅಲ್ಲೇ ಮಂದೆ ಮುಸುಡಿ ಕೂತ್ಕೊಳ್ತದೆ, ಮಂದೆ ಎರಡು ಸತಿ ಅಂತ ಕೂಗ್ತದೆ, ಮತ್ತೇನಾಗುವುದಿಲ್ಲ ಗೊತ್ತಾಗ್ತದೆ ಅದಕ್ಕೆ. ಅದು ನೋಡಿ, ಸಿಂಹವು ನಾಯಿಗಳಿಂದ, ನಾಯಿಗಳೇನು ಮಾಡುವುದಿಲ್ಲ, ಆದರೆ ಅದು ಕೂಗಿದಾಗ, ಸುತ್ತುವರಿದಾಗ, ಹಾರಿದಾಗ ಸಿಂಹ ತೆಪ್ಪಗೆ ಆಗಿಬಿಡುತ್ತೆ. ಅದರಿಂದ ಸುತ್ತಮುತ್ತಲಿನವರು ಯಾರಿರಬೇಕು ಅಂದ್ರೆ ಅವರಿಗೆ ಅವರೇ ಬರಬೇಕು, ಆಗ ಮಾತ್ರ ಅನುಕೂಲ ಆಗ್ತದೆ ಅಂತ ಹೇಳ್ತಾನೆ.
ಏವಮೇತೈ ಮನುಷ್ಯೇಂದ್ರ ಶೂರೈಹಿ ಪ್ರಾಜ್ಞೈಹಿ ಬಹುಶ್ರುತೈಹಿ ಕುಲೀನೈಹಿ ಸಹ ಶಕ್ಯೇತ ಕೃಷ್ಣಾಜೇತುಂ ವಸುಂಧರ. ಸಮಗ್ರವಾದ ಭೂಮಿಯನ್ನು ಗೆಲ್ಲಬೇಕಾದ್ರೆ ರಾಜ ಇಂಥ ತನಗೆ ಪರಿವಾರದವರನ್ನು ಯಾರನ್ನು ಮಾಡಿಕೊಳ್ಳಬೇಕು ಅಂದ್ರೆ ಒಳ್ಳೆ ಶೂರರು ನಿಷ್ಠರಾಗಬೇಕು, ಮತ್ತೆ ಅದರೊಟ್ಟಿಗೆ ಒಳ್ಳೆ ಬುದ್ಧಿವಂತರಾಗಬೇಕು, ಒಳ್ಳೆ ಕೇಳಿದವರಾಗಬೇಕು, ಒಳ್ಳೆ ವಂಶದಲ್ಲಿ ಹುಟ್ಟಿ ಬಂದವರಾಗಬೇಕು. ಇಂಥವರ ಜೊತೆಯಲ್ಲಿ ರಾಜ ಸೇರಿದ್ರೆ ನೆಲವನ್ನು ಚೆನ್ನಾಗಿ ಆತ ಆಕ್ರಮಿಸಬಲ್ಲ, ಆಳಬಲ್ಲ, ದೊಡ್ಡ ರಾಜ ಅಂತ ಅನಿಸಿಕೊಳ್ಳಬಲ್ಲ. ಹೀಗಾಗಿ ರಾಜನಿಗೆ ಸುತ್ತಮುತ್ತಲು ಎಂಥವರು ಬೇಕು ಅಂತ ಬಹಳ ದೊಡ್ಡದಾದ ಪ್ರಶ್ನೆ ಹಾಕಿದ್ದ ಧರ್ಮರಾಜ. ಒಂದೊಮ್ಮೆ ಒಳ್ಳೆಯವರು ಸಿಗದೆ ಹೋದಾಗ ಕೆಟ್ಟವರ ಜೊತೆಯಲ್ಲಿ ರಾಜ ಸೇರಬಹುದು ಹೇಳಿದ್ದಕ್ಕೆ ದೊಡ್ಡ ಮಾತನ್ನು ಉಲ್ಲೇಖ ಮಾಡಿಬಿಟ್ಟು ಏನಾಯಿತು ಅಂತ ಹೇಳಿಕೊಂಡು ಒಂದು ನಾಯಕತೆ ಹೇಳುತ್ತಾ. ಹಾಗಾಗಿ ಭೀಷ್ಮರು ಕೊನೆಗೂ ಅದನ್ನೇ ಶಬ್ದದಲ್ಲಿ ನಿಲ್ಲಿಸಿದ್ರು. ಅವರು ನಿನಗೆ ಹೇಳಿದ್ದು ನಾಯಕತೆ, ನಾನು ನಿನಗೆ ತಿಳ್ಕೊಂಡಾದ್ರ ಹಾಗೆ ನಡೆಸಿಕೊಳ್ಳಿಕ್ಕೆ ಅಂತ ಹೇಳಿ. ಹಾಗಾಗಿ ಇಲ್ಲಿಯೂ ಸಹ ಕೆಲವು ನಾಯಿಗಳ ದೃಷ್ಟಾಂತ ಹೇಳ್ತಾ, ಕೆಟ್ಟ ನಾಯಿಗಳ ಜೊತೆಯಲ್ಲಿ ಕೂತ ಸಿಂಹದಾಗಿ ಆಗಬಾರ್ದು ನಾವು ಅಂತ, ಅವುಗಳು ಪ್ರಯೋಜನ ಇಲ್ಲದವುಗಳು ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ ಭೀಷ್ಮರು. ಹೇಗಿರಬೇಕು ಭೃತ್ಯರು ಕೇಳಿದ್ರೆ, ಕೆಲಸದವರು ಕೇಳಿದ್ರೆ, ಬಾಣವದ್ ವಿಸೃತಾಯ ಅಂತ ಸ್ವಾಮಿ ಕಾರ್ಯ ಪರಾಜನ. ಬಿಲ್ಲಿನಿಂದ ಬಾಣ ಹೊಡೆದ್ರೆ ಬಿಟ್ರೆ ಹೇಗಿರುತ್ತದೆ ಬಾಣ? ಅದು ಆಚೀಚೆ ನೋಡಿಕೊಂಡು ಮೆಲ್ಲಕ್ಕೆ ಹೋಗ್ತದ? ಅದು ಅದು ಹಿಂದೆ ಬರ್ತದ? ಅದು ಸುಮ್ಮನೆ ಇರ್ತದ? ಸ್ವಯಂ ಹೋಗ್ತದೆ, ಗುರಿಯನ್ನು ಮುಟ್ಟುವರೆಗೆ ನಿಲ್ಲುವುದಿಲ್ಲ. ಅದು ವಿಷಯ, ಅದರದ್ದು ಹೋಗ್ತದೆ, ಸೇರ್ತದೆ, ಓಡ್ತದೆ. ಇದನ್ನು ಹನುಮಂತ ಹೇಳಿದ್ದ ಹಾರುವ ಮುಂಚೆ ಎಲ್ಲ ಕಪಿಗಳಿಗೆ. ರಾಮ ಮುಕ್ತ ಶರೋಯಥಾ ಅಂತ, ನಾನೀಗ ಹಾರ್ತೇನೆ 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 ಅಂತ ಹೇಳಿದವ. ಹೇಗೆ ಕೇಳಿದ್ರೆ, ರಾಮ ಬಿಟ್ಟ ಬಾಣದಂತೆ ನಾನಿದ್ದೇನೆ ಅಂತ. ಗುರಿ ಎಡೆಗೆ ಸೀದ, ಏನು ಮಧ್ಯದಲ್ಲಿ ನಿಲ್ಲುವುದಿಲ್ಲ, ಸೀದ ಹೋಗಿ ಗುರಿ ಮುಟ್ಟುವುದೇ ಮುಖ್ಯ ನನ್ನದು. ಆದ್ರಿಂದ ಮಧ್ಯದಲ್ಲಿ ಮೈನಾಕ ಬಂದಾಗ, ಹಣ್ಣು ಹಂಪಲು ತಂದಾಗ, ಕೂತು ಹೋಗು ಅಂತ ಕೇಳಿಕೊಂಡಾಗ, ಬೇಡ, ನಾನು ರಾಮ ಸೇವೆಯಲ್ಲಿ ಓಡ್ತಾ ಇದ್ದೇನೆ, ನನಗೆ ಶ್ರಮ ಅಂತ ಇಲ್ಲ. ನೈಮಾತ್ರ ವಿಶ್ರಮಣ ಇಚ್ಛದ ನಿಶ್ರಮೋಸವು. ಹಾಗಾಗಿ ಏನು ರಾಮನ ಸೇವೆಯಲ್ಲಿ ಶ್ರಮ ಆಗ್ತದ? ದೇವರ ಸೇವೆ ಮಾಡಿ ಸೋಲ್ತೇವೆ ನಾವು? ಕೇಳ್ತಾರೆ. ದೇವರ ಸೇವೆಯಲ್ಲಿ ಸೋಲು ಅಂತ ಉಂಟ? ದೇವರ ಸೇವೆಯಿಂದ ನಮಗೆ ಎನರ್ಜಿ ಪಾಸ್ ಆಗ್ತದೆ. ನಾವು ಏನು ಮಾಡ್ತೇವೆ, ದೇವರ ಕೆಲಸ, ಜಪವೋ ಅನುಷ್ಠಾನವೋ ಪೂಜೆಯೋ ಅಥವಾ ಪಾರಾಯಣವೋ ಅಥವಾ ಪ್ರವಚನವೋ ಅಥವಾ ಇನ್ನಿತರ, ನೀರು ತರುವುದೋ, ಹೂ ತರುವುದೋ, ಪುಷ್ಪ ತರುವುದೋ, ತುಳಸಿ ಏನು ಮಾಡ್ತೇವೆ, ಕಟ್ಟಿಗೆ ಹಾಕುವುದೋ, ಏನು ದೇವರ ಸೇವೆಗೋಸ್ಕರ ಮಾಡ್ತೇವೆ, ಅದರಿಂದ ನಾವು ಸೋತೇವೆ ಅಂತ ಹೇಳಿಕೊಳ್ಳೇಬಾರದು. ಮನಸ್ಸು ಸೋಲುವುದೇ ಇಲ್ಲ, ಕೈಕಾಲುಗಳಲ್ಲಿ ಮತ್ತಷ್ಟು ಶಕ್ತಿ ಜಾಸ್ತಿ ಆಗ್ತದೆ ದೇವರ ಸೇವೆ ಮಾಡಿ. ಆದ್ರಿಂದ ಹೇಳಿದ, ನಾನು ರಾಮನ ಸೇವೆಗೆ ಹೊರಟವ, ನಿಲ್ಲುವುದಿಲ್ಲ, ಬಾಣದಾಗೆ ಸ್ವಯಂ ಹೋಗ್ತಾ ಉಂಟು, ಕೆಲಸ ಮಾಡಿಯೇ ಬರುವುದು ಅಂತ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಬಾಣವತ್ ವಿಸೃತಾಯಾಂತಿ ಸ್ವಾಮಿ ಕಾರ್ಯ ಪರಾಜನ. ರಾಜನ ಮೇಲೆ ಅಭಿಮಾನವುಳ್ಳಂತಹ ಕೆಲಸದವರು ಬಿಲ್ಲಿನಿಂದ ಹೊಡೆದ ಬಾಣದಂತೆ ಕೆಲಸ ಮಾಡುವಲ್ಲಿ ಸೀದವಾಗಿರ್ತಾರವರು. ಎಂದು ಸೋಮಾರಿಗಳಾಗುವುದಿಲ್ಲ, ತಪ್ಪಿಸಿಕೊಳ್ಳುವುದಿಲ್ಲ, ಆಚೀಚೆ ಓಡಾಡುವುದಿಲ್ಲ. ಏಕ ಪ್ರಕಾರ ಈ ಭೃತ್ಯಾಹ ಪಾರ್ಥಿವಯಿತಾ ತೇಷು ಸಾಂತ್ವಂ ಸಹಚರೆ. ಅಂತಹ ರಾಜನ ಮೇಲೆ ಪ್ರೀತಿ ಉಳ್ಳಂತಹ ಭೃತ್ಯರ ಜೊತೆಯಲ್ಲಿ ರಾಜ ಹೆಚ್ಚಾಗಿ ಮಾತುಕತೆಯನ್ನು ನಡೆಸಬೇಕು, ಅವರ ಮಾತುಗಳನ್ನು ಕೇಳಬೇಕು, ಅವರ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಾನೆ. ಅದರ ಹಾಗೆ ಬೊಕ್ಕಸವನ್ನು ಕಾಯಬೇಕು ರಾಜ. ಕೋಶಷ್ಟ ಸತತಂ ರಕ್ಷ್ಯ ಯತ್ನವಾಸ್ತಾಯ ರಾಜವಿ. ಇಂಥವರನ್ನೆಲ್ಲ ಸಾಕಬೇಕಾದ್ರೆ, ನೋಡಿಕೊಳ್ಳಬೇಕಾದ್ರೆ ಬೇಕಾದಷ್ಟು ಸಂಪತ್ತುಗಳನ್ನು ಕೊಡಬೇಕು ಅಂತ ಕಳೆದ ಬಾರಿಯೂ ಹೇಳಿದ್ದ ಭೀಷ್ಮ. ಭೃತ್ಯರ ಸೇವೆ ಅದು ವಿಫಲ ಆಗಬಾರದು, ಅದನ್ನು ಹೆಚ್ಚು ಸಫಲಗೊಳಿಸಲಿಕ್ಕೆ ರಾಜದಕ್ಕೆ ಹೆಚ್ಚು ಸಂಬಳಗಳನ್ನು ಸಂಭಾವನೆಗಳನ್ನು ಕೊಡಬೇಕಾಗ್ತದೆ. ಕೊಡ್ತಾನೆ, ಕೊಡಬೇಕು. ಅದಕ್ಕೋಸ್ಕರ ಬೊಕ್ಕಸ ಚೆನ್ನಾಗಿ ನೋಡಿಕೊಳ್ಳಬೇಕು, ಹಾಳಾಗದಂತೆ, ಕಡಿಮೆ ಬೀಳದಂತೆ ಅದರ ಮೇಲೆ ಗಮನವನ್ನು ರಾಜ ಕೊಡಬೇಕು. ಯಾಕೆಂದ್ರೆ ಕೋಶಮೂಲಾಹಿ ರಾಜನ, ಸಂಪತ್ತಿಲ್ಲದಿದ್ದರೆ ರಾಜರ ದರ್ಬಾರಿ ಏನುಂಟು? ದರ್ಬಾರಿಗೋಸ್ಕರ ಸಂಪತ್ತಲ್ಲ, ಪ್ರಜೆಗಳ ಕ್ಷೇಮಕ್ಕೋಸ್ಕರ. ಎಲ್ಲಿಯೋ ತೊಂದರೆ ಬಂದಾಗ ಪ್ರಜೆಗಳನ್ನು ಉದ್ಧಾರ ಮಾಡಲಿಕ್ಕೆ ರಾಜ ಇಟ್ಕೊಳ್ಬೇಕು. ಆದ್ದರಿಂದ ಕೋಶ ವೃದ್ಧಿಕರ ಭವೇತ್, ಸಂಪತ್ತನ್ನು ಬೆಳೆಸಬೇಕು. ಅದು ಸಂಪತ್ತಾಗಲಿ ಅಥವಾ ಅದಕ್ಕೆ ಬೇಕಾಗಿರತಕ್ಕಂಥ ಊಟೋಪಚಾರಗಳಿಗೆ ಬೇಕಾಗಿರೋ ದವಸ ಧಾನ್ಯಗಳಾಗಲಿ, ಅದನ್ನು ದೊಡ್ಡ ಉಗ್ರಾಣ. ಕೋಷ್ಠಾಗಾರಂಚತೆ ನಿತ್ಯಂ ಸ್ಫೀತಂ ಧಾನ್ಯೈಹಿ ಸುಸಂಚಿತೈಹಿ, ಒಳ್ಳೆ ಒಳ್ಳೆಯ ಧಾನ್ಯಗಳಿಂದ ಯಾವತ್ತೂ ಸಹ ತುಂಬಿ ತುಳುಕುವಂತೆ ಉಗ್ರಾಣಗಳೆಲ್ಲ ಇರಬೇಕು.
ಎಲ್ಲಿಯಾದ್ರೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅರಮನೆಯಿಂದ ಜನರಿಗೆ ವಸ್ತುಗಳ ಊಟಗಳ ಸರಬರಾಜಾಗಲಿಕ್ಕೆ ಉಂಟು. ಅಂಥದ್ದನ್ನೆಲ್ಲ ನೋಡಿಕೊಳ್ಳಿಕ್ಕೆ ಒಳ್ಳೆಯವರನ್ನು ಇಡಬೇಕು. ಹೆಗ್ಗಣಗಳನ್ನು ಇಡುವುದಲ್ಲ ಉಗ್ರಾಣದಲ್ಲಿ, ಅದು ಖಾಲಿ ಮಾಡುತ್ತದೆ. ಅದನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಒಳ್ಳೆಯವರನ್ನು ಸದಾ ತ್ವಂ ಸತ್ಸು ಸನ್ಯಸ್ತಂ, ಸದಾ ತ್ವಂ ಸತ್ಸು ಸನ್ಯಸ್ತ ಧನಧಾನ್ಯ ಕರಹ, ಧನಧಾನ್ಯ ಪರೋಭವೇತ್. ಈ ದುಡ್ಡಾಗಲಿ ಅಥವಾ ಧಾನ್ಯ ಆಗಲಿ, ದನ ಆಗಲಿ ಧಾನ್ಯ ಆಗಲಿ, ಇದರೆಲ್ಲ ಕೋಶಗಳನ್ನು ನೋಡಿಕೊಳ್ಳಿಕ್ಕೆ ಒಳ್ಳೆಯವರ ಕೈಗೆ ಕೊಡು. ನುಂಗಿ ಹಾಕುವವರ ಕೈಗೆ, ಮೋಸಗಾರರ ಕೈಗೆ, ವೇಸ್ಟ್ ಮಾಡುವವರ ಕೈಗೆ, ದುಂದುವೆಚ್ಚದವರ ಕೈಗೆ, ಎಸೆಯುವವರ ಕೈಗೆ ಕೊಡಬೇಡ, ನೋಡಿಕೊಳ್ಳುವವರ ಕೈಗೆ ಕೊಡು, ಒಳ್ಳೆಯವರಿಗೆ ಕೊಡು ಅಂತ ಹೇಳಿ ಬಹಳ ಚೆನ್ನಾಗಿ ಇದರಿಂದ ನೀನು ಒಳ್ಳೆಯ ವೃತ್ತಿಯರನ್ನು ಸಂಗ್ರಹ ಮಾಡಿಕೊಂಡ್ರೆ ನೀನು ಅಭಿವೃದ್ಧಿಯನ್ನು ಪಡೀತೀಯ. ಕೆಟ್ಟವರ ಜೊತೆಯಲ್ಲಿ ಕೂತ್ರೆ ರಾಜಧರ್ಮದ ಫಲ ನಿನಗೆ ಇಲ್ಲ ಆಗಿ ಹೋಗ್ತದೆ. ಅದನ್ನು ಒಳ್ಳೆ ರೀತಿಯಿಂದ ನಿಷ್ಠಾವಂತನಾಗಿ ಒಳ್ಳೆಯವರನ್ನು ನಿಲ್ಲಿಸಿಕೊಂಡು ರಾಜ್ಯಭಾರವನ್ನು ನೀನು ಮಾಡಲಿಕ್ಕುಂಟು ಮಾಡು ಅಂತ ಹೇಳಿ ಮತ್ತೊಮ್ಮೆ ಭೀಷ್ಮರು ರಾಜಧರ್ಮವನ್ನು ಕೇಳುತ್ತಿರುವ ಧರ್ಮರಾಜನಿಗೆ ರಾಜನಾಗಿ ಒಳ್ಳೆಯ ಪ್ರಜೆಗಳ ಪಾಲನೆಗಳನ್ನು ಮಾಡುವ ಕೀರ್ತಿವಂತನಾಗಿರಬೇಕು ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಇನ್ನೆಂತ ಹೇಳಲಿಕ್ಕುಂಟು ನಾನು ಅಂತ ಮತ್ತು ಕೇಳುತ್ತಾರೆ. ಧರ್ಮರಾಜ ಹೇಳ್ತಾನೆ, ತುಂಬಾ ವಿಷಯ ಹೇಳಿದ್ರಿ, ವಿಸ್ತಾರವಾಗಿ ಹೇಳಿದ್ರಿ, ನೀವು ಅರ್ಥ ಮಾಡಿಕೊಂಡು ಹೀಗೆಲ್ಲ ಮತ್ತೆ ಮತ್ತೆ ಗಡುವು ಕೊಟ್ಟು ಮತ್ತೆ ಕೇಳು ಅಂತ ಹೇಳುವಲ್ಲಿ ಅಲ್ಲ, ಅದು ಮರುದಿನದ ಕಥೆ ಇದ್ದಾಗಿರಬೇಕು. ಇಲ್ಲಿ ಎಲ್ಲಿಯೂ ಹೇಳುವುದಿಲ್ಲ. ಒಂದ್ಸರ್ತಿ ಮಾತ್ರ ಅವನ ಮನೆಗೆ ಹೋದದ್ದು, ಮರುದಿನ ಬಂದದ್ದು, ಅನ್ನಿಗೆ ಮುಗಿಸಿದ್ದು ಅಂತ ಹೇಳಿಬಿಟ್ಟಿದ್ದಾರೆ ವೈಶಂಪಾಯನರು. ಮತ್ತೆ ಪ್ರತಿ ಬಾರಿಯೂ ಅದೇ ಆಗಿದೆ. ಅವನು ಕೇಳುತ್ತಾ ಇದ್ದಾನೆ, ಇವರು ಹೇಳುತ್ತಾ ಇದ್ದಾರೆ. ಸಂಜೆ ಆಗುವ ಮುಂಚೆ, ಕತ್ತಲಿನ ಮುಂಚೆ, ಸೂರ್ಯ ಕಂತುವ ಮುಂಚೆ, ಸಾಯಂ ಸಂಧ್ಯಾವನ್ನು ಮಾಡಲಿಕ್ಕೆ ಧರ್ಮರಾಜಾದಿಗಳು ಎಲ್ಲರೂ ಸಹ ಹೋದದ್ದನ್ನು ಮೊದಲು ತಿಳಿಸಿಕೊಟ್ಟದ್ದನ್ನು ಯಾವತ್ತು ಈ ಗಡುವು ನೋಡಿದ ಕೆಲವು ಕಡೆಯಲ್ಲಿ ಇನ್ನೇನು ಹೇಳಿ ನಿನಗೆ ನಾನು ಅಂತ ಹೇಳಿ ಕಳಿಸಿಕೊಟ್ಟ ರೀತಿ, ಮರುದಿನ ಆತ ಬಂದು ಎಲ್ಲ ಹೇಳಿದ್ದೀರಿ, ಅದೆಲ್ಲ ತಿಳಿಸಿಕೊಟ್ಟಿದ್ದೀರಿ, ವಿಸ್ತಾರವಾಗಿ ನನಗೆ ಕೊಟ್ಟ ರಾಜಧರ್ಮದ ಮತ್ತಷ್ಟು ಕೆಲವು ಆಯಾಮಗಳಲ್ಲಿ ಹೇಳಬೇಕು ಅಂತ ಕೇಳುತ್ತಾನೆ. ಹೇಳಿದ್ದು ಸರಿ, ಇನ್ನಷ್ಟು ವಿವರಿಸಿ ಬಿಡಿಸಿ ಅಂತ. ಆದ್ರಿಂದ ನಮಗೆ ಕೆಲವೊಮ್ಮೆ ಕೇಳುವಾಗ ಕೇಳಿದ್ದೆ ಕೇಳಿದಾಗಿ ಕೇಳುತ್ತದೆ, ಆದರೆ ಇಲ್ಲ, ಅನೇಕ ಅಂಶಗಳು ಬೇರೆ ಬೇರೆ ರೀತಿಯಿಂದ ಬಂದಿವೆ. ಅಂತ ಸೊಲ್ಲುಗಳಿದ್ರೆ ನಾವು ಕೆಲವೊಂದು ಬಿಟ್ಟದ್ದು ಉಂಟು, ಇಲ್ಲೇನು ಹೇಳದೆ ಉಳಿಸಿದ್ದೇನೆ ಮತ್ತೆ ಕೆಲವು ಒಂದೇ ನಮೂನೆ. ಇಲ್ಲೇ ಕೆಲವು ಕಡೆಯಲ್ಲಿ ಮತ್ತೊಮ್ಮೆ ಪುನಃ ಯೋಗ್ಯರಲ್ಲದವರನ್ನು ಭೃತ್ಯರನ್ನಾಗಿಸಬೇಡ ಅಂತ ಮತ್ತೊಮ್ಮೆ ಬೇರೆ ರೀತಿಯಿಂದ ಹೇಳ್ತಾನೆ, ಆರ್ಜವಾದಿಗಳು ಇದ್ದವರಾಗಬೇಕು ಅಂತ. ಹಾಗಾಗಿ ಅದನ್ನು ನಾನು ಮತ್ತೆ ಹೇಳಲಿಕ್ಕೆ ಹೋಗಲಿಲ್ಲ. ಒಂದ್ಸರ್ತಿ ಇಂಥ ಭೃತ್ಯರು ಬೇಕು ಹೇಳಿದ್ರೆ ಆಗಿ ಹೋಗುತ್ತೆ. ಹಾಗಾಗಿ ಮತ್ತೆ ವಿಸ್ತಾರವಾಗಿ ನನಗೊಂದಿಷ್ಟು ರಾಜಧರ್ಮದಲ್ಲಿ ನಿಷ್ಠೆ ಬರುವಂತೆ ರಾಜಧರ್ಮಗಳ ಬಗ್ಗೆ, ಅದನ್ನು ಹೇಗೆ ನಾನು ಅದನ್ನು ಅಳವಡಿಸಿಕೊಳ್ಳಲಿದೆ ಎನ್ನುವುದರ ಬಗ್ಗೆಯೂ ಸಹ ಪ್ರಣಯ ರಾಜಧರ್ಮಾಣ ಅದನ್ನು ಹೇಳಬೇಕು ಅಂತ ಕೇಳುತ್ತಾನೆ. ಮತ್ತೆ ಭೀಷ್ಮರು ಬಹಳ ಚಂದವಾಗಿ, ತುಂಬ ರೋಚಕವಾಗಿ, ತುಂಬ ಇಷ್ಟವಾಗುವ ಹಾಗೆ ಒಂದು ಮಾತು ಹೇಳ್ತಾನೆ, ರಾಜ ನವಿಲಾಗಬೇಕು ಅಂತ. ಇದೊಂದು ವಿಶೇಷ. ಯಥಾಬರ್ಹಾಣಿ ಚಿತ್ರಾಣಿ ಬಿಬರ್ತಿ ಭುಜಗಾಸನ ಹಾವು ತಿನ್ನುವ ಹಕ್ಕಿ, ಹೀಗೆ ಬಹಳ ಚೆನ್ನಾಗಿದೆ ವಿಷಯ. ಹೌದು, ಅದ್ಯಾವುದಂದ್ರೆ ನವಿಲು. ಅದು ತಥಾ ಬಹುವಿಧಂ ರಾಜ ರೂಪಂ ಕೊರವೇತ ಧರ್ಮವೇತ್. ಅದರ ಗರಿ ಏನಿದೆ ಅದು ಬಣ್ಣ ಬಣ್ಣದ ಗರಿ. ನೀವು ನೋಡಿದ್ದೀರಿ ತಾನೆ ನವಿಲಿನ ಬಣ್ಣ, ಅದು ನವಿಲು ಬಣ್ಣ ಅಂತಲೇ ಸರ್ ಬೇರೆ ಹೇಳಲಿಕ್ಕೆ ಆಗುವುದಿಲ್ಲ. ಹೆಂಗಸರಿಗೆ ಸೀರೆಯನ್ನು ಹೇಳುವಾಗ ಅದು ಅವರು ಹೇಳುವುದೇ ಹಾಗೆ, ಪಿಕಾಕ್ ಕಲರ್ ಸೀರೆ ಕೊಡಿ ಅಂತ, ಮತ್ತೆ ನವಿಲ್ ಕಲರ್ ಕೊಡಿ ಅಂತ. ಅದಕ್ಕೆ ಒಂದು ಬಣ್ಣ, ಅದು ಹಸಿರು ಹೌದು, ಅದರಲ್ಲಿ ನೀಲಿ ಇದೆ, ಅದರಲ್ಲಿ ಕೆಂಪು ಇಣಕ್ತದೆ, ಅದರಲ್ಲಿ ಹಳದಿಯೂ ಕಾಣಬಹುದು. ಹಾಗಾಗಿ ಅನೇಕ ಬಣ್ಣಗಳ ಏನೊಂದು ಆಯಾಮಗಳಿಂದ ನವಿಲಿನ ಗರಿಯನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ನವಿಲು ತನ್ನ ಗರಿಯನ್ನು ಹೇಗೆ ಬಹುರೂಪಗಳಿಂದ ಹೊತ್ತು ನಿಂತಿದ್ದದೆಯೋ ಹಾಗೆ ರಾಜನು ಸಹ ಬಹುರೂಪನಾಗಬೇಕು, ಅನೇಕ ವಿಧದಲ್ಲಿ ಆತ ಕಾಣಿಸಿಕೊಳ್ಬೇಕು. ಇಷ್ಟಾಗಿ ಅವನು ಕೆಂಪು ರಕ್ತ ಮಂಡಲೆಲ್ಲ ಆಗುವುದಲ್ಲ, ಅದಕ್ಕೆ ಧರ್ಮವಿದ್ದ ಅಂತ ನೋಡಿ. ಅದರಲ್ಲಿ ನವಿಲಿನಲ್ಲಿ ಕೆಂಪು ಎದ್ದು ಕಾಣುವುದಿಲ್ಲ, ಕೆಂಪು ಕಾಣುತ್ತದೆ ಎದ್ದು ಕಾಣುವುದಿಲ್ಲ. ನೀಲಿ ಹಸಿರು ಹತ್ತಿರ ಹತ್ತಿರ ಕಾಣುತ್ತೆ, ಹಸಿರು ಹೆಚ್ಚು ಕಾಣುತ್ತೆ, ನೀಲಿಯೂ ಕಾಣುತ್ತೆ, ಇಲ್ಲ ಅಲ್ಲ, ಕೆಂಪು ಕಾಣುವುದಿಲ್ಲ, ಕೆಂಪು ಇದೆ ಮಾತ್ರ, ಕೆಂಪು ಕಾಣದ ಎರಡೂ ಇವೆ. ಆದ್ರೆ ರಾಜ ಕೆಂಪು ಕಣ್ಣಿನವ ಆಗುವ ಬಹುರೂಪ ಹೊತ್ತುಕೊಳ್ಬೇಕು, ಧರ್ಮಾತ್ಮನಾಗ್ಬೇಕು, ಕೆಲವೊಮ್ಮೆ ತೀಕ್ಷ್ಣನಾಗ್ಬೇಕು ತೈಕ್ಷ್ಣ್ಯಂ, ಕೆಲವೊಮ್ಮೆ ಜಿಹ್ವಾತ್ವಂ, ಕೆಲವೊಮ್ಮೆ ಕಪಟವನ್ನು ಮಾಡಬೇಕು ಅವನು ಮೋಸಗಾರನಂತೆ ವರ್ತಿಸ್ಬೇಕು, ಕೆಲವೊಮ್ಮೆ ಅದಾಂತ್ಯಂ ಕ್ರೂರನಾಗಿರಬೇಕು, ಬಹಳ ಸೌಮ್ಯನಾಗಿರ್ಲಿಕ್ಕಿಲ್ಲ,
ಏನೋ ತಪ್ಪಿಕೊಂಡವರಾಗಿ, ಏನು ಕಂಟ್ರೋಲ್ ಇಲ್ಲದವರಾಗಿ ಬರಬೇಕವನು. ಮತ್ತೆ ಕೆಲವೊಮ್ಮೆ ಸತ್ಯಂ ಆರ್ಜವಂ, ಪ್ರಾಮಾಣಿಕ ಸತ್ಯನಿಷ್ಠ. ಮಧ್ಯಸ್ಥ, ಕೆಲವೊಮ್ಮೆ ಅವನ ಅಭಿಪ್ರಾಯವೇ ಗೊತ್ತಾಗಬಾರ್ದು ಹಾಗೆ. ಸತ್ವಂ ಅಧಿಷ್ಠನ್, ಕೆಲವೊಮ್ಮೆ ಗಟ್ಟಿ ತನ್ನ ಧೈರ್ಯವನ್ನು ಬಲವನ್ನು ಹೊತ್ತುಕೊಂಡಿರಬೇಕು. ತಥಾ ವಯಸ್ಸು ಕಮರ್ಚತ್, ಹೀಗೆ ಬೇಕು ಬೇಕಾದಾಗ ಬೇಕು ಬೇಕು ರೂಪಗಳನ್ನು ಹೊತ್ತರೆ ಇದನ್ನು ಮಹತ್ತಮ್ಮ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ ಹೇಗೆಲ್ಲ ಇರಬೇಕು ಅಂತೇಳಿ. ಹಾಗಾಗಿ ಎಲ್ಲ ರೀತಿಯ ಗುಣಲಕ್ಷಣಗಳು ರಾಜನಲ್ಲಿ ಇದ್ದರೆ, ಆಯಾ ಕಾಲಕ್ಕೆ ಅನುಗುಣವಾಗಿ ಆತನನ್ನು ನಡೆಸಿಕೊಂಡರೆ ಆರಾಮವಾಗಿ ಬದುಕ್ತಾನೆ, ಲೋಕಕ್ಕೆ ಕ್ಷೇಮವನ್ನು ತರ್ತಾನೆ ಅಂತ. ಯಾರಿಗೆ ಯಾವ ವಿಷಯದಲ್ಲಿ ಹೇಗಿರಬೇಕು ಹಾಗೆ ರಾಜ ಇರಬೇಕು. ಅದು ವಾರಕ್ಕೊಂದು ದಿನ ಹೀಗೆ ಅಂತಲ್ಲ, ನಿಜವಾಗಿ ಯಸ್ಮಿನ್ನರ್ಥೇ ಹಿತಂ ಯಸ್ಯ ತದ್ವರ್ಣಂ ರೂಪಮಾ ವಿಷಯದ, ಯಾವ ವಿಷಯದಲ್ಲಿ ಯಾವುದು ಒಳಿತು ಅನಿಸ್ತದೆ ಆ ರೀತಿಯಾಗಿ. ಇವತ್ತು ತೀಕ್ಷ್ಣನಂತೆ ಇಂಥವನಿಗೆ ತೋರಿಸಿದರೆ ಅವನು ತೀಕ್ಷ್ಣನಾಗಿ ನಿರ್ದಯನಾಗಿ, ಮತ್ತೆ ಬೇಕಾದಲ್ಲಿ ಕೆಲವೊಮ್ಮೆ ಕೆಲವು ಕಡೆ ಮೋಸವನ್ನು ಸಹ ಅವನು ತೋರಿಸಿಕೊಡಬೇಕು. ಹೀಗಾಗಿ ಎಲ್ಲಿಗೆ ಯಾವುದು ಸರಿಯಾಗ್ತದೋ ಅದನ್ನು ನೋಡಿಕೊಂಡು ಮಾಡಬೇಕು. ಬಹುರೂಪಸ್ಯ ರಾಜ್ಞೋ ಹಿ ಸೂಕ್ಷ್ಮೋಪ್ಯರ್ಥ ನ ಸೀದತಿ. ಹೀಗೆ ಅನುಗುಣವಾಗಿ ತಾನು ರೂಪ ಬದಲಾಯಿಸಿದ್ರೆ, ಮತ್ತೊಂದು ಕಡೆಯಲ್ಲಿ ಭೀಷ್ಮರಿಗೆ ಹೇಳ್ತಾನೆ ಲೋಕಪಾಲರ ಧರ್ಮ ಇವನಲ್ಲಿದೆ ಅಂತ. ಇಂದ್ರನಾಗಿ ಐಶ್ವರ್ಯ, ಬೆಂಕಿಯಾಗಿ ತೇಜಸ್ಸು, ಯಮನಾಗಿ ದಂಡ, ನೋಡಿ ಇವೆಲ್ಲ ಎಲ್ಲ ಒಂದೇ ಸರ್ತಿ ಅಲ್ಲ, ಎಲ್ಲ ಒಂದೊಂದು ರೂಪ ಕಾಣ್ತದೆ ಅವನಲ್ಲಿ, ಬೇಕಾಗ್ತದೆ ನಡೆಸಿಕೊಡ್ತಾನೆ. ಅದರಂತೆ ಬಹುರೂಪವನ್ನು ಹೊತ್ತ ರಾಜನಿಗೆ ಯಾವುದೇ ಒಂದು ಸಣ್ಣ ಸ್ವತ್ತು ಸಹ ಹಾಳಾಗುವುದಿಲ್ಲ. ಅವನದ್ದು ಒಂದು ಕಾಸು ಹಾಳಾಗಿ ವೇಸ್ಟ್ ಆಗಿ ಹೋಗುವುದಿಲ್ಲ, ನಾಶ ಆಗುವುದಿಲ್ಲ ಅಂತ. ಯಾಕೆ ಹೀಗೆ ಮಾಡ್ತಾ ಇದ್ದನು, ಹಾವಿನಂತೂ ಇರ್ತಾನೆ ಬುಸು ಕೊಡುತ್ತಾ, ಅದಕ್ಕೆ ಭುಜರಾಶನ ಹೆಣದು, ಹಾವು ತಿನ್ನುವ ನವಿಲಿನಂತೂ ಕಂಡು ಬರ್ತಾನೆ ಬೇಕಾದ್ರೆ. ಅಂತ ದುಷ್ಟ ದುರ್ಲ ವಿಷಮಯವಾದ ದುಷ್ಟನಿಗೆ ಇವ ನವಿಲಿನ ಹಾಗೆ ಕತ್ತರಿಸಿದ ವ್ಯಕ್ತಿಯಾಗಿ. ಈ ನವಿಲು ತುಂಬಾ ದೃಷ್ಟಾಂತಗಳಲ್ಲಿ ಇಲ್ಲಿ ಬರ್ತದೆ, ಕಾಣಲಿಕ್ಕೆ ಸಿಗ್ತದೆ, ಗಮನಿಸಿದಾಗಿಲ್ಲ ಕೆಲವೊಮ್ಮೆ. ಆದ್ರೆ ಇವನು ಹೇಳ್ತಾನೆ, ಮುಂದುವರಿಸಿ ಹೇಳ್ತಾನೆ ಕೆಲವು ಮಾತುಗಳಲ್ಲಿ ಎಲ್ಲ. ನಿತ್ಯಂ, ಯಾಕೆ ಅಂದ್ರೆ ನೋಡಿ, ನವಿಲಿನ ಇನ್ನೊಂದು ಬಗೆ ಬರ್ಹಾಣಿ ಅಂದಾಗ ಚಿತ್ರಾಣಿ ಅಂತ ಹೇಳಿದ್ದಾಗೆ, ಬಹು ಚಿತ್ರಗಳ ಈ ನವಿಲಿನ ಗರಿಗಳು ಕಣ್ಣುಗಳು. ಕಣ್ಣಿನಾಗಿಲ್ವಾ ಉಂಟು, ಅದು ಕಣ್ಣುವ ಅಲ್ಲ. ಹಾಗಾದ್ರೆ ಏನಾಯ್ತು, ಉಳಿದ ಪ್ರಾಣಿಗಳಿಗೆ ಇದೆಲ್ಲ ನೋಡ್ತಾ ಉಂಟು ಅಂತ ಅನಿಸಿದಂಗೆ ಆಗ್ತದೆ. ಇದು ತನ್ನ ರೆಕ್ಕೆಯನ್ನು ಬಿಚ್ಚಿ ಕೂತರೆ ಎಲ್ಲ ಪ್ರಾಣಿಗಳು ಓಡಬೇಕು, ಯಾಕೆಂದ್ರೆ ಓ ಸುಮಾರು ನೋಡ್ತಾ ಉಂಟು ಇದು ಯಾವುದು ನನ್ನನ್ನು ಅಂತ. ಆದ್ರೆ ಅದೆಲ್ಲ ಡುಪ್ಲಿಕೇಟ್ ಕಣ್ಣುಗಳು, ಫೇಕ್ ಅಲ್ಲದ ಕಣ್ಣುಗಳು. ಹಾಗೆ ರಾಜ ಎಲ್ಲ ಕಡೆ ನೋಡ್ತಾ ಇದ್ದಾನೆ ಅಂತ ಜನರಿಗೆ ಅನಿಸ್ಬೇಕು. ಆದ್ರೆ ರಾಜ ಪ್ರತ್ಯಕ್ಷ ನೋಡ್ತಾ ಇಲ್ಲ, ಅವನು ಕಿಟಕಿಯಲ್ಲಿ ನೋಡ್ತಾ ಇದ್ದಾನೆ. ಅವನಿಗೆ ಚಾರರು ಕಣ್ಣರು, ಆದ್ರಿಂದ ಪಕ್ಕದಲ್ಲಿ ಕೂತವನೇ ಚಾರ ಇರ್ತಾನೆ. ಕೆಲವೊಮ್ಮೆ ನಮ್ಗೆ ಗೊತ್ತೇ ಇರುವುದಿಲ್ಲ, ಅವನು ಮಾತಾಡಿದ್ದಲ್ಲ ಕೇಳಿದ್ದೆ ಅವನೇ, ಅವನು ಹೋಗಿ ಸೀತಾರಾಜನ ಹೇಳ್ತೇನೆ ಹೇಳಿಬಿಟ್ಟ ಅಂತ. ಹಾಗಾದ್ರೆ ಬಹಳ ಜಾಗ್ರತೆ, ರಾಜನಿಗೆ ಎಲ್ಲ ಕಣ್ಣಿದೆ, ಫೇಕ್ ಕಣ್ಣುಗಳಿವೆ, ನವಿಲಿನಾಗಿದ್ದಾನವ ಗಮ್ಮತ್ತು. ಇಷ್ಟೆಲ್ಲ ನವಿಲು ಕಣ್ಣುಗಳ ಅರಳಿಸಿ ಹೋದ್ರು ಒಂದು ಕಾಣುವುದಿಲ್ಲ ಅದಕ್ಕೆ, ಅದರಲ್ಲಿ ಉಳಿದವುಗಳಿಗೆ ಕಣ್ಣಿನ ಭ್ರಮೆ ಹುಟ್ಟಿಸ್ತದೆ, ತಾನದನ್ನು ಸುಮ್ಮನೆ ಅನುಭವಿಸುವುದಿಲ್ಲ. ಹಾಗೆ ರಾಜ ಅದೆಲ್ಲ ಕೇಳಿಕೊಂಡು ಸಹ ತಾನೇನು ಚಿತ್ತ ಚಪಲನಾಗುವುದಿಲ್ಲ, ವ್ಯತ್ಯಾಸಗೊಳ್ಳುವುದಿಲ್ಲ. ಇದೆಲ್ಲ ದೃಷ್ಟಾಂತ ಇದೆ ಅವನದ್ದು, ಇದೆಲ್ಲ ಸೂಕ್ಷ್ಮವಾಗಿ ತಿಳಿದು ಅದಕ್ಕೆ ಹೇಳಿದ್ದು. ಒಂದು ಚೂರು ಅವನಿಗೇನು ಕ್ಷತಿ ಇಲ್ಲ, ತೊಂದರೆ ಆಗುವುದಿಲ್ಲ. ನಿತ್ಯಂ ರಕ್ಷಿತ ಮಾತ್ರ ಸ್ಯಾತ್, ನಿತ್ಯಂ ರಕ್ಷಿತ ಮಂತ್ರ ಸ್ಯಾತ್. ಯಾವತ್ತು ಅವನು ಗುಟ್ಟನ್ನು ಬಿಟ್ಟುಕೊಡಬಾರದು, ರಹಸ್ಯವನ್ನು ಕಾಪಾಡಿಕೊಳ್ಳಬೇಕು. ಯಥಾ ರೂಪಂ ಶಿರ ಶಿಖಿ, ನೋಡಿ ಇಲ್ಲಿ ಸಂಬಂಧ ಶಿಖಿ ಅಂದ್ರೆ ಜುಟ್ಟಿದ್ದದ್ದು ಮಯೂರ ಅಂತ ಅರ್ಥ. ಹೇಗೆ ಜುಟ್ಟಿದ್ದ ಮಯೂರ ಬೇಕಾದಾಗ ಬೇಕಾದ ಬಣ್ಣವನ್ನು ಪಡಿತದೆ, ಬೇಕಾದಾಗ ಬೇಕಾದಾಗ ತನ್ನ ತಲೆಯನ್ನು ತಗ್ಗಿಸ್ತದೆ, ಮೇಲೆ ಮಾಡ್ತದೆ. ಇದು ವಿಶೇಷ, ಅದರಲ್ಲಿ ಇರತಕ್ಕ ಪ್ರಾಣಿಯಲ್ಲಿರತಕ್ಕ ಆ ಪಕ್ಷಿಯಲ್ಲಿರತಕ್ಕ ಒಂದು ಔಚಿತ್ಯ. ಹಾಗೆ ಇವನು ಸಹ ಬೇಕಾದಾಗ ತನ್ನ ಮಂಡೆಯನ್ನು ಮೇಲಕ್ಕೆತ್ತಬೇಕು, ಮತ್ತೆ ಬೇಕಾದಾಗ ತನ್ನ ತಲೆಯನ್ನು ತಗ್ಗಿಸಬೇಕು. ಅದಕ್ಕೆ ಶಿರಹ ಶಿಖ ಅಂತ. ಕೆಲವೊಮ್ಮೆ ಜುಟ್ಟು ತೋರಿಸಬೇಕು, ಕೆಲವೊಮ್ಮೆ ಮಂಡೆ ತೋರಿಸಬೇಕು, ಹೇಗೆ ಬೇಕು ಹಾಗೆ. ರಾಜ ಕೆಲವೊಮ್ಮೆ ಕಿರೀಟ ಕಂಡ್ರು ಸಾಕಾಗತ್ತೆ, ರಾಜನ ಕೊನೆಗೆ ತಲೆ ಮುಡಿ ಕಂಡ್ರು ಸಾಕಾಗತ್ತೆ, ಕೆಲವೊಮ್ಮೆ ರಾಜನ ಮೋರಿಯೂ ಕಾಣಬೇಕಾಗತ್ತೆ ತಲೆ. ಎಲ್ಲಿಗೆ ಹೇಗೆ ಬೇಕು ಹಾಗೆ ರಾಜ, ಹಾಗೆ ಇದು ಸಹ ಹಾಗೆ ನವಿಲ್.
ಕೆಲವೊಮ್ಮೆ ಗರಿಯನ್ನು ತೋರಿಸದೆ ಎಷ್ಟು ಗಮ್ಮತ್ತು ಕೇಳಿದರೆ ಕಣ್ಣು ಮೇಲೆ ಇದೆ ಮಂಡೆ ಕೆಳಗೆ ಇದೆ ಅದು ಗಮನಿಸಿ ಫೇಕ್ ಕಣ್ಣುಗಳು ಉಳಿದ ಪ್ರಾಣಿಗಳಿಗೆ ಇದೆಂಥದ್ದು ವಿಚಿತ್ರ ಎಲ್ಲರಿಗೆ ಕಣ್ಣು ಮೇಲೆ ಮೂರೈಲಿ ಕಾಣುವಂಥದ್ದು ಇದ್ರದ್ದಾಗಲ್ಲ ಮಂಡೆ ಕೆಳಗೆ ಉಂಟು ಬೀಕೆಲ್ಲ ಕೊಕ್ಕೆಲ್ಲ ಕೆಳಗೊಂಟು ಮೇಲೆ ವಿಚಿತ್ರ ಕಣ್ಣುಗಳು ಅರಳಿ ನಿಂತಿವೆ ಹೀಗೆ ರಾಜ ಕೆಲವೊಮ್ಮೆ ಜುಟ್ಟು ಮೇಲೆ ಮಾಡಬೇಕು ಕೆಲವೊಮ್ಮೆ ಮಂಡೆ ಮೇಲೆ ಮಾಡಬೇಕು ಮಂಡೆ ಮೇಲೆ ಮಾಡುವುದು ಕಣ್ಣು ಕಾಣಲಿಕ್ಕೆ ಜುಟ್ಟು ಕಾಣಲಿಕ್ಕೆ ರಾಜ ಕಾಣಲಿಕ್ಕೆ ಇದೆಲ್ಲ ಅರ್ಥಗಳು ಇಲ್ಲಿ ಬರುವಂತೆ ಬಹಳ ಚೆನ್ನಾಗಿ ಮಯೂರವನ್ನು ಭೀಷ್ಮರು ಎಳೆದು ತಂದಿದ್ದಾರೆ ಅದಕ್ಕೆ ಹೇಳಿದೆ ಇದನ್ನೆಲ್ಲ ಗಮನಿಸಲಿಲ್ಲ ಕೆಲವೊಮ್ಮೆ ಅಂತ ಲಕ್ಷಾಕ್ಷರ ತನುಹು ಶ್ರೀಮಾನ್ ಚಂದ ಮಾತಾಡುವವನಾಗಬೇಕು ನಾರ್ದವದ ಸ್ವರ ಗಂಭೀರವಾದ ಶರೀರ ಒಳ್ಳೆ ಕಾಂತಿ ಭವೇದ್ ಶಾಸ್ತ್ರ ವಿಶಾರದ ಇದೆಲ್ಲ ಮಾತು ಮತ್ತೆ ಮೈ ಚೆನ್ನಾಗಿರಬೇಕಾದ್ರೆ ಒಳ್ಳೆ ಅಧ್ಯಯನ ಆಗಿರಬೇಕು ಶಾಸ್ತ್ರ ಓದಿದವನ ಮಾತಿನಲ್ಲಿ ಬಲ ಇರ್ತದೆ ಬೆಲೆ ಇರ್ತದೆ ಓದಿಕೊಳ್ಳದವನ ದಡ್ಡನ ಮಾತಿನಲ್ಲಿ ಏನು ಬೆಲೆ ಇಲ್ಲ ಅದು ರಸವತ್ತಾಗಿರುವುದಿಲ್ಲ ಹಗುರವಾಗಿರ್ತದೆ ವೇಸ್ಟ್ ಆಗಿರ್ತದೆ ಹಾಗಾಗಿ ಒಳ್ಳೆ ರೀತಿಯ ನಯವಿನಯಗಳನ್ನು ಕೊಡುವ ತುಂಬಾ ಸೂಕ್ಷ್ಮವಾದ ತುಂಬಾ ಸೊಗಸಾದ ಮತ್ತೆ ಬೇಕಾದಾಗ ಆಪದ್ವಾರೇಶು ಎತ್ತ ಸ್ಯಾತ್ ಜಲ ಪ್ರಸ್ರವಣೇಶು ಇವ ನೆರೆ ಬಂದಾಗ ಮಳೆಯ ಅಬ್ಬರಕ್ಕೆ ನೀರು ಕೊಚ್ಚುವುದಾಗ ಒಳ್ಳೆ ಜಾಗ್ರತೆ ಮಾಡುವುದಿಲ್ಲ ನಾವು ಆಗ ಆಪತ್ತಿನ ದ್ವಾರ ನಮಗೆ ಬೇಕಾಗ್ತದೆ ಕೆಲವೊಮ್ಮೆ ಎದುರು ಬಾಗಿಲು ತೆಗೆಯುವಂತಿಲ್ಲ ಅಟ್ಟಕತ್ತಿ ಓಡಬೇಕಾಗತ್ತೆ ಕೆಲವೊಮ್ಮೆ ಹಾಗೆ ಆಪತ್ತು ಬಂದಾಗ ಅಂತಹ ಸಂದರ್ಭಗಳಲ್ಲಿ ನೆರೆ ಮುಂತಾದ ಪ್ರಕರಣಗಳಲ್ಲಿ ಬಹಳ ಜಾಗರೂಕನಾಗಿ ಎಚ್ಚರದಲ್ಲಿರಬೇಕು ಏನು ಮಾಡಲಿಕ್ಕೆ ಉಂಟು ಏನು ಮಾಡ್ತೇನೆ ಅಂತ ಅಂತ ಹೊತ್ತಿನಲ್ಲಿ ಎಲ್ಲ ದುಡ್ಡು ಮತ್ತೊಂದು ಇನ್ನು ಬೇಕಾದಾಗ ಒಳ್ಳೆ ರೀತಿಯಿಂದ ದ್ವಿಜವರ್ಗವನ್ನು ಸಹ ಬ್ರಹ್ಮವರ್ಗವನ್ನು ಸಹ ಬೇಡಬಹುದು ಕೇಳಬಹುದು ಅಂತಾರೆ ಶೈಲಂ ವರ್ಷೋದಕ ನೀವ ದ್ವಿಜಾನ್ನ ಸಿದ್ಧಾನ್ನ ಸಮಾಶ್ರಯ ಸಿದ್ಧ ಜನರು ಎಲ್ಲ ನಿಲ್ಲುವಂಥದ್ದು ಬೆಟ್ಟದ ತುದಿಯಲ್ಲಿ ಆಗಿರುವುದರಿಂದ ಅಂತಹ ಅತ್ಯಂತ ಪ್ರಸಿದ್ಧರಾದ ಕೆಲವು ಬ್ರಹ್ಮವರ್ಗದವರನ್ನು ಬೇಡಬೇಕು ಹೇಗೆ ದೊಡ್ಡ ದೊಡ್ಡ ನೀರುಗಳು ಶೈಲವನ್ನು ಅಂದರೆ ಶೈಲ ಅಂದರೆ ಬೆಟ್ಟ ಬೆಟ್ಟದ ಮೇಲೆ ನೀನು ರಾಶಿ ಬಿದ್ದಾಗೆ ರಾಜನಿಗೆ ಬಂದು ಸೇರುವಂತೆ ಅಂಥವರನ್ನು ಸೇರಿಸಬೇಕು ಕೇಳಬೇಕು ಅಂತ ಅರ್ಥಕಾಮಹ ಶಿಕಾಂ ರಾಜ ಕುರಿಯಾತ್ ಧರ್ಮಧ್ವಜೋತ್ತಮ ದುಡ್ಡು ಬೇಕಾದಾಗ ನೋಡಿ ಇಲ್ಲಿ ಸಹ ಶಿಕಾಂ ಅಂದ್ರೆ ನವಿಲಿದ್ದೆ ಶಿಕ ಬರ ಜೊಟ್ಟು ಹಾ ಅದು ಏನಾದರೂ ತನಗೆ ಅರ್ಥ ಅಂದ್ರೆ ಪದಾರ್ಥ ತಿನ್ನುವ ಊಟಕ್ಕೆ ತಿನ್ನಲು ವಸ್ತುವಿಗೆ ಅದು ಒಂದೊಮ್ಮೆ ಗಮನಿಸಿದಾಗ ಕತ್ತನ್ನು ಎತ್ತದೆ ಜುಟ್ಟನ್ನು ಮೇಲೆ ಮಾಡ್ತದೆ ನವಿಲ್ ಅಲ್ಲಾಡಿಸ್ತದೆ ಏನೋ ಅಲ್ಲಾಡುವುದು ನೋಡಿ ಪ್ರಾಣಿ ಅಂತ ಹೇಳಿಕೊಂಡು ಹಾವೋ ಮತ್ತೊಂದು ಹತ್ತಿರ ಬಂದರೆ ಹಿಡಿದು ಬಿಡ್ತದೆ ಅದನ್ನ ಅರ್ಥಕಾಮಹ ಶಿಖಾಮ್ರಾಜ ಕುರಿಯಾತ್ ಇವನು ಒಳ್ಳೆ ತಿಳಿದವನಾಗಿದ್ದುಕೊಂಡು ಧರ್ಮಧ್ವಜೋತ್ತಮಾಂಶಿಕ ಧರ್ಮದ ಧ್ವಜ ಅಧರ್ಮ ಅಲ್ಲ ಒಳ್ಳೆ ತೇಜಸ್ಸಿನ ಶಿಖೆ ಇವನದ್ದು ಗಟ್ಟಿಮುಟ್ಟ ದುಡ್ಡು ಬೇಕಾದ್ರೆ ಒಳ್ಳೆ ಶೌರ್ಯ ಪ್ರತಾಪವನ್ನು ತೋರಿಸಿ ಧರ್ಮಧ್ವಜವನ್ನು ಕಟ್ಟಿಗಟ್ಟಿ ಹೋರಾಟ ಮಾಡಿ ಅನ್ಯಾಯದಲ್ಲಿ ಅಲ್ಲ ಧರ್ಮದ ಮಾರ್ಗದಲ್ಲಿ ಸಂಪತ್ತನ್ನು ಪಡೆಯುವಂತಹ ಅತ್ಯಂತ ಎತ್ತರದ ತೇಜಸ್ಸು ಕ್ಷಾತ್ರವಾಗಿರತಕ್ಕದ್ದನ್ನು ತೋರಿಸುವಂತಿರಬೇಕು ಅದೇ ನಿಜವಾಗಿಲ್ಲಿ ತೇಜಸ್ಸು ಅಂದ್ರೆ ಬೆಂಕಿ ಯಾವುದು ಕ್ಷಾತ್ರ ತೇಜಸ್ಸು ನಿತ್ಯ ಮುದ್ಯತ ದಂಡ ಸ್ಯಾತ್ ಯಾವಾಗಲೂ ಹೇಳುವ ಭೀಷ್ಮರ ವಾಕ್ಯ ಯಾವತ್ತು ಚೆನ್ನಾಗಿ ತಪ್ಪುಗಾರರಿಗೆ ಶಿಕ್ಷೆ ಕೊಡುವಲ್ಲಿ ರಾಜ ಯಾವತ್ತು ತಡ ಮಾಡಬಾರದು ತಡ ಮಾಡುವುದರಿಂದ ಲೋಕದಲ್ಲಿ ಪ್ರಮಾದಗಳು ಹೆಚ್ಚಾಗ್ತವೆ ಅನ್ಯಾಯ ಮಾಡಿದವನಿಗೆ ಕೂಡಲೇ ಅರ್ಥ ಆಗುವ ಹಾಗೆ ಎಲ್ಲರಿಗೂ ತಿಳಿಯುವ ಹಾಗೆ ಮತ್ತೆ ಹಸಿ ಹಸಿ ಇದ್ದಾಗ ಕೊಟ್ಟರೆ ಮಾತ್ರ ಒಳ್ಳೆಯದು ಮತ್ತೆ ಒಣಗಿದ ಮೇಲೆ ಯಾರಿಗೂ ಗೊತ್ತಾಗುವುದಿಲ್ಲ ಅನ್ಯಾಯ ಮಾಡಿದ್ದು ಬೇಕಾದಷ್ಟು ಪ್ರಸಾರಕ್ಕೆ ಬರ್ತದೆ ಅವನಿಗೆ ಶಿಕ್ಷೆಯಾದದ್ದು ಸೊನ್ನೆ ಎಲ್ಲಿಯೂ ಗೊತ್ತಾಗುವುದಿಲ್ಲ ಆದ್ರಿಂದ ಅನ್ಯಾಯಗಾರರೇ ಹೆಚ್ಚಾಗಿದ್ದಾರೆ ಇವತ್ತು ನಾವು ಲೋಕದಲ್ಲಿ ನೋಡಿ ತಪ್ಪುಗಾರರೇ ಹೆಚ್ಚು ಯಾಕೆಂದ್ರೆ ಅವರಿಗೆ ಶಿಕ್ಷೆಯಾಗುವಾಗ 50-60 ವರ್ಷ ಸಂದಾಯ ಆಗಿರ್ತದೆ ಅದರಲ್ಲಿ ಎಲ್ಲ ಬೇಕಾದಷ್ಟು ವಕೀಲರೆಲ್ಲ ಗಡ್ದು ಬದುಕಿರ್ತಾರೆ ಏನು ಪ್ರಯೋಜನ ಆಗುವುದಿಲ್ಲ ಲೋಕಮೂರ್ತಿ ಹೀಗೆ ಅದರಿಂದ ಮೊದಲು ಎತ್ತಿ ಹೇಳುತ್ತಾನೆ ಧರ್ಮರಾಜನಿಗೆ ನೋಡು ಯಾವಾಗಲೂ ಶಿಕ್ಷೆ ಕೊಡುವಲ್ಲಿ ಹಿಂಜರಿಬಾರದು ನಿತ್ಯ ಮುದ್ಯದ ದಂಡ ಸ್ಯಾತ್ ರಾಜನೀತಿಯನ್ನು ಯಾವತ್ತೂ ಅಳವಡಿಸಬೇಕು ತಪ್ಪು ಮಾಡಿದವನು ಯಾರೇ ಇರಲಿ ಕೂಡಲೇ ಪಬ್ಲಿಕ್ನಲ್ಲಿ ಅವನಿಗೆ ಶಿಕ್ಷೆ ಆಗುವ ಹಾಗೆ ತಡ ಮಾಡದೆ ತಡ ಮಾಡುವುದರಿಂದ ಇವತ್ತು ನ್ಯಾಯಾಂಗ ಎಲ್ಲ ನೆಲ ಕಚ್ಚಿದೆ ಇತ್ತ ಶಾಸಕಾಂಗಕ್ಕೆ ಕೆಲಸ ಮಾಡಲಿಕ್ಕೆ ಕೈ ಕಟ್ಟಿದೆ ಹೀಗೆ ಮಾಡಿಬಿಟ್ಟಿದ್ದಾರೆ ಆದ್ರೆ ನಮ್ಮ ರಾಜ ತನ್ನ ಊರಿನಲ್ಲಿ ತನ್ನ ದೇಶದಲ್ಲಿ
ತನ್ನ ಸುಪರ್ಧಿಯಲ್ಲಿ ಅನ್ಯಾಯ ಆಗದಂತೆ ಮಾಡಲಿಕ್ಕೆ ತಾನು ಶಿಕ್ಷೆ ಕೊಡದೆ ಹೋಗಿ ಒಂದವ ನ್ಯಾಯಾಂಗವೇ ಕೊಡಬೇಕು ಅಂತ ಕಾದ್ರೆ ಅವನ ಮಂತ್ರಿ ಪದವಿ ಮುಗಿದ ನಂತರ ಆಗ್ತದೆ ಶಿಕ್ಷೆ, ಏನು ಪ್ರಯೋಜನ ಆಗುವುದಿಲ್ಲ. ಕೊನೆಗೆ ಅವನು ಮಂತ್ರಿ ಪದವಿಯಿಂದ ಇಳಿದಾಗ ಅವರು ಮುತ್ತಿಯಾಗಿ ಕೊಲ್ಲಿಕ್ಕೂ ಕೊಂದಾರು. ಇತ್ತೀಚೆಗೆ ಕೆಲವು ದೇಶಗಳಲ್ಲಿ ಪ್ರಧಾನಿಯನ್ನು ಎಳೆದು ಹಿಡಿದು ಸಾಯಿಸಿದ ಹಾಗೆ. ಆದ್ರೆ ನೀವು ಹೇಳ್ತಾನೆ, ಯಾವಾಗಲೂ ಶಿಕ್ಷೆ ಕೊಡುವಲ್ಲಿ ತಡ ಮಾಡಬೇಡ, ತಪ್ಪನ್ನು ಕೂಡಲೇ ಗುರುತಿಸಿ ವಿಮರ್ಶಿಸಿ ಅದನ್ನು ನೀನು ಖಂಡಿಸಿ ಬಿಡು ಅಂತ ಹೇಳಿದೆ. ನಿತ್ಯ ಉದ್ಯದಂಡ ಸ್ಯಾತ್ ಆಚಾರೇ ಚ ಅಪ್ರಮಾದವಾನ್. ಶುದ್ಧ ಆಚರಣೆಯನ್ನು ನಡೆಸುವಲ್ಲಿ ಯಾವತ್ತು ಸೋಮಾರಿ ಆಗಬೇಡ. ಅಯ್ಯೋ ಅಂತೇಳಿ ಮತ್ತೆ ಅಚಾನಕವಾಗಿ ತಪ್ಪಿಹೋಯಿತು ಅಂತ ಒಳಗಾಗಬೇಡ. ಎಚ್ಚರಗೇಡಿಯಾಗದೆ ಶುದ್ಧಾಚಾರಗಳನ್ನು ನಡೆಸಿಕೊಡುವಂತ. ಪ್ರಮಾದ ಆಯಿತು ಅಂತ ಹೇಳಬೇಡ, ಅಯ್ಯೋ ಮಿಸ್ಟೇಕ್ ಅಂತ ಹೇಳಬೇಡ, ತಪ್ಪಿತು ಅಂತ ಹೇಳಬೇಡ. ಎಚ್ಚರ ಆಗಿರು. ಲೋಕೇಚ ಆಯವ್ಯಯು ದೃಷ್ಟುವ ಬೃಹತ್ ವೃಕ್ಷೈವ ಸ್ರವನ್. ಲೋಕದಲ್ಲಿ ಎಷ್ಟು ಖರ್ಚಾಯಿತು, ಎಷ್ಟು ಲಾಭ ಆಯಿತು ನೋಡಿಕೊಂಡು ಬೇಕಾದಾಗ ಬೇಕಾದಾಗೆ ದೊಡ್ಡ ಮರಗಳು ಗೈರಿಕೆಗಳನ್ನು ತಮ್ಮ ಧಾತುಗಳನ್ನು ಸುರಿಸುವಂತೆ ಮೇಣ ಹೊರಗೆ ಹಾರಿ ಬರುವಂತೆ ನಿನಗೆ ಬೇಕಾದಾಗ, ದೇಶಕ್ಕೆ ಕಡಿಮೆ ಬಿದ್ದಾಗ, ಪ್ರಜೆಗಳು ಸೋತಾಗ ಅವರಿಗೆ ಬೇಕಾದಷ್ಟೇ ಸುರಿಸ್ತಾ ಇರು. ಕೊಪ್ಪರಿಗೆ ಒಟ್ಟು ಮಾಡುವುದು ಮುಖ್ಯ ಅಲ್ಲ, ಕೊಪ್ಪರಿಗೆಯನ್ನು ಮತ್ತೆ ವಿತರಣೆ ಮಾಡಲಿಕ್ಕೆ ಉಂಟು. ಹಾಗಾಗಿ ದೊಡ್ಡ ದೊಡ್ಡ ಮರಗಳು ಹೇಗೆ ತಮ್ಮಲ್ಲಿರತಕ್ಕಂಥ ರಸಗಳನ್ನು ಹೊರಗೆ ಸೂಸುತ್ತಾವೆಯೋ, ಬೇಕಾದಾಗ ಬೇಕಾದಾಗ ಗೆಲ್ಲು ಕಡೆದಲ್ಲಿ, ಚಿಗುರು ತೆಗೆದಲ್ಲಿ, ಎಲೆ ಎಳೆದಲ್ಲಿ, ಮುಳ್ಳು ಕಿತ್ತಲ್ಲಿ, ಜಟೆ ಬೀಳಿಸಿದಲ್ಲಿ ಬರುವ ಹಾಗೆ ನೀನು ಬೇಕು ಬೇಕಾದಾಗ ರಸಗಳನ್ನು ಬೇಕಾದಲ್ಲಿ ಬೇಕಾದಷ್ಟೇ ಜನರಿಗೆ ಪ್ರಸ್ರವಿಸ್ತಾಯ ಕೊಡ್ತಾವ ಅಂತಾನೆ. ಬಹಳ ಚೆನ್ನಾಗಿರುತ್ತದೆ, ಹಾಗೆ ಮಾಡಬೇಕು ನೀನು. ಆಜ್ಞಾಮಾನ್ ಸ್ಯಾತ್ ಸ್ವಯೂಥೇಶ್. ನಿನ್ನ ಭೃತ್ಯರ ಮೇಲೆ ನೀನು ಒಳ್ಳೆ ಕಮಾಂಡ್ ಆದೇಶ ಕೊಡುವವನಾಗುವೆ, ಅವ್ರು ಹೇಳಿದ್ದು ಕೇಳುವಂತೆ ನೀನಿರುವೆ. ಹಾಗೆ ಕೇಳಿಕೊಂಡು ಬೇಕು ಬೇಕಾದಾಗೆ ನೀನು ದೊಡ್ಡ ಮರದಂತೆ ಹೇಳಿದಾಗೆ, ದೊಡ್ಡ ಮರದಂತೆ ನಿಧಾನಕ್ಕೆ ಬೇರುಗಳನ್ನು ಬಿಡಬೇಕು. ಬಹುಮಾನಿ ಚರಣೆ ಕ್ಷಿಪನ್, ರಾಜ್ಯ ವಿಸ್ತಾರ ಮಾಡ್ತಾ ಬರಬೇಕು. ಮರ ನೋಡಿ ನಿಂತಲ್ಲೇ ತಾನು ಬೇರು ಬಿಡ್ತದೆ. ಬೃಹತ್ ವೃಕ್ಷ ಹೇಳುವಾಗ ವಟವೃಕ್ಷ ಹಾಲಿನ ವೃಕ್ಷ ಯೋಚನೆ ಮಾಡಿದ ಸ್ರವನ್ ಹೇಳಿದ್ರಿಂದ ಅದು ಬೇರಿನಿಂದ ತನ್ನ ಜಾಗವನ್ನು ದೊಡ್ಡದು ಮಾಡಿದಷ್ಟೇ ಅಲ್ಲ, ಮೇಲೆ ಬಿಳಲಿನಿಂದಲೂ ಜಾಗವನ್ನು ಗ್ಯಾರಂಟಿ ಮಾಡ್ತದೆ. ಅಷ್ಟೇ ಅಲ್ಲದೆ ಅದರ ಬೀಜಗಳಿಂದ ಇನ್ನೊಂದು ಕಡೆಯಲ್ಲಿ ನಾನು ಮರವನ್ನಾಗಿ ಬರ್ತದೆ. ಅಶ್ವತ್ಥ ಆಲ ಎಲ್ಲ ನೋಡಿ ಎಲ್ಲಿ ಉಂಟು ಕೇಳಿದ್ರೆ, ನೀವು ಹತ್ತಾರು ಎತ್ತರದ ಉಪ್ಪರಿಗೆ ಕಟ್ಟಿದ ಮನೆಯ ಮೇಲೂ ಕೂತಿರ್ತದೆ ನೋಡಿ. ಹೇ ಎಷ್ಟು ಗಮ್ಮತ್ತಿದೆ ನೋಡಿ, ಅಡಿಯಲ್ಲಿ ಬೇರು ಹಾರಾಡಿ ಹೋಗ್ತದೆ, ಮೇಲಿನಿಂದ ಬಿಳಲು ಬಿಟ್ಟು ಬರ್ತದೆ, ಮತ್ತೊಂದು ಕಡೆಯಲ್ಲಿ ಪುಷ್ಪ ಹೋಗಿ ಹೂ ಹೋಗಿ ಕಾಯಿ ಹೋಗಿ ಬಿದ್ದು ಕೆಲಸ ಮಾಡ್ತದೆ. ಹೀಗೆ ರಾಜ ಸಹ ನಿಧಾನಕ್ಕೆ ನೆಲದಡಿಯಲ್ಲಿ ಬೇರು ಹೋದಾಗೆ ತಾನು ಹರಡತಾ ಬರಬೇಕು. ಜಾತಪಕ್ಷ ಪರಿಸ್ಪಂದೆ, ಈ ಹಕ್ಕಿಗಳು ನೋಡಿ ಇರಕ್ಕೆ ಗಟ್ಟಿಯಾದರೆ ಹಾರಿ ಹೋಗ್ತವೆ ಬೇರೆ ಕಡೆಗೆ, ತಮ್ಮ ಗೂಡನ್ನು ವಿಸ್ತಾರ ಮಾಡ್ತವೆ, ತನ್ನ ಟೆರಿಟರಿ ಜಾಸ್ತಿ ಮಾಡ್ತದೆ, ತಾನಿರುವ ಜಾಗಗಳನ್ನು ಜಾಸ್ತಿ ಮಾಡಿಕೊಳ್ಳುತ್ತದೆ, ರೆಕ್ಕೆ ಬಲಿತಷ್ಟು ಹಾರಿದ್ದಷ್ಟು ಅವುಗಳಿಗೆ ತಮ್ಮ ಜಾಗ ಆಗ್ತದೆ. ಹಾಗೆ ರಾಜ ಒಳ್ಳೆ ಯೋಧರು ಸಿಕ್ಕಿದಾಗ, ಮಂತ್ರಿಯ ವ್ಯವಸ್ಥೆ ಆದಾಗ, ಶತ್ರು ದುರ್ಬಲನಾದಾಗ ಹಾರಿ ಹೋಗಬೇಕು. ಇಷ್ಟರವರೆಗೆ ಬೇರೆ ನಡೆಯಲು ಹೋದದ್ದು, ಈಗ ಇದು ಪರಾಗಸ್ಪರ್ಶದಂತೆ, ಪುಷ್ಪ ಬಿದ್ದು ಕಾಯಿ ಬಿದ್ದಾಗತಕ್ಕಂತ ಬೆಳೆಯಂತೆ ರಾಜ ಇನ್ನೊಂದು ಕಡೆಯಲ್ಲಿ ಹಕ್ಕಿ ಹಾರಿದಾಗೆ ಹೋಗಿ ಶತ್ರುಗಳನ್ನು ನಿಗ್ರಹಿಸಬೇಕು. ಇಷ್ಟೆಲ್ಲ ಆಗುವಾಗಲೂ ರಕ್ಷೆ ವೈಕಲ್ಯ ಮಾತ್ಮನ ತನ್ನ ದೌರ್ಬಲ್ಯವನ್ನು ತೋರಿಸಿಕೊಡಬಾರದು. ಈಗ ಹಕ್ಕಿ ಹಾರುವಾಗ ರೆಕ್ಕೆ ಸರಿ ಇಲ್ಲ ಬಡಿತಾ ಉಂಟಂತ ಹೋಳಿ ಹೇಳಿಬಿಡ್ತದೆ, ಯಾರಿಗೆ ಗೊತ್ತಿಲ್ಲ. ಆದ್ರೂ ಪ್ರಯತ್ನ ಪಟ್ಟು ಆರಿ ಆಚೆ ಹೋಗಿ ಕೂತ್ಕೊಳ್ತದೆ ಒಂದ್ಸರ್ತಿ, ಮತ್ತೆ ಅಲ್ಲಿಂದ 4 ಕೆಜಿ ಮತ್ತೆ ಆಚೆ ಹೋಗಿ ಕೂತ್ಕೊಳ್ತದೆ. ಹಾಗೆ ಮನುಷ್ಯ ರಾಜ ತನ್ನ ವೈಕಲ್ಯವನ್ನು, ತನ್ನ ತಪ್ಪನ್ನು, ತನ್ನ ದೌರ್ಬಲ್ಯವನ್ನು, ತನ್ನಲ್ಲಿರತಕ್ಕಂಥ ಜನಗಳ ಕುಂಠಿತತೆಯನ್ನು, ಯೋಧರ ಏನೊಂದು ಕಮ್ಮಿ ಲೆಕ್ಕವನ್ನೆಲ್ಲ ತೋರಿಸಿಕೊಡದೆ ನೋಡಿಕೊಂಡು ಬೇಕಾದಾಗ ಬೇಕಾದಾಗಿ ವಿಸ್ತಾರಗಳನ್ನು ಮಾಡುತ್ತಾ, ಅನೇಕ ದೃಷ್ಟಾಂತಗಳಿಂದ ಭೀಷ್ಮರು ರಾಜನ ಪೌರುಷದ ಬಗ್ಗೆ ತಿಳಿ ಹೇಳಿದ್ದಾರೆ. ರಾಜಧರ್ಮದ ಬಗ್ಗೆ ಮತ್ತಷ್ಟು ವಿಸ್ತಾರವಾಗಿ ಹೇಳಬೇಕು ಅಂತ ಧರ್ಮರಾಜ ಕೇಳಿದ್ದಕ್ಕಿಂತ ದೃಷ್ಟಾಂತಗಳಿಂದ ಅದನ್ನು ಗಟ್ಟಿ ಮಾಡಿದ್ದಾರೆ. ಮತ್ತು ಕೆಲವು ಅಭಿಪ್ರಾಯಗಳನ್ನು ಧರ್ಮರಾಜನಿಗೆ ರಾಜಧರ್ಮದ ಚಿಂತನೆಯಲ್ಲಿ ತಿಳಿಸಿಕೊಡ್ತಾರೆ ಭೀಷ್ಮರದನ್ನು. ಮತ್ತೆ ಸೇರಿದಾಗ ಕೇಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.